नारायणं सुरगुरुं जगदे कनाथं भक्तप्रियं सकलोकनमस्कृतञ्च त्रैगुण्यवर्चितमजं विभुमाध्यमीशं वन्दे भवघ्नम् अमरा सुरसिद्धवन्द्यं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरयेत् धर्मक्षेत्रे कुरुक्षेत्रे समवेता इयोत्सवः मम काः किमु किमुकुर्वत सञ्जय ಶ್ರೀ ಗುರುಭ್ಯೋ ನಮಃ ಅರ್ಜುನ ನಯೋತ್ಸ ಇತಿ ಗೋವಿಂದಂ ಉಕ್ತ ತೂಷೀಂ ಭವಹ ಮುದಾಲಿಗೆ ಸಂಜೆಯ ಧೃತರಾಷ್ಟ್ರನಿಗೆ ವಿವರಣೆ ನೀಡುವಲ್ಲಿ ಈ ಮಾತನ್ನು ಹೇಳಿ ತಿಳಿಸಿಕೊಟ್ಟಿದ್ದ ನಿಲ್ಲಿಸಿದ್ದ ನಾನು ಹೋರುವುದಿಲ್ಲ ಕೃಷ್ಣ ಅಂತ ಹೇಳಿ ಸುಮ್ಮನಾಗಿದ್ದಾನೆ ಅರ್ಜುನ ಅಂತ ನಯೋತ್ಸ ಇತಿ ಗೋವಿಂದಂ ಉಕ್ತವಾ ತೂಷ್ಣೀಂ ಬಬ್ಬುವ ಮಾತುಗಾರನ ಎದುರು ನಾನು ಹೋರುವುದಿಲ್ಲ ಅಂತ ಪ್ರತಿಜ್ಞೆಗೈದು ಮೌನವಯಿಸಿದ ಸುಮ್ಮನಾದ ಚೆಲ್ಲಿ ಕೂತ ಅಂತ ಸಂಜೆ ಧೃತರಾಷ್ಟ್ರನಿಗೆ ಹೇಳಿದ್ದ ಗೋವಿಂದಂ ಉಕ್ತ್ವಾ ಅಂತ ಶಾಸ್ತ್ರದ ನಿಧಿಯ ಎದುರು ಮಾತಿನ ರಾಶಿಯ ಹತ್ತಿರ ಗೋ ಅಂದರೆ ಮಾತು ತಾನೆ ವೇದವೂ ಹೌದು ಹಾಗೆ ಇಡೀ ಜಗತ್ತಿನ ಚಾಲಕ ಶಕ್ತಿ ಹೌದು ಗೋ ಅಂದರೆ ಗಚ್ಚತಿ ಅಂತ ಅವಗಚ್ಚತಿ ಅವಗಮಯತಿ ಇನ್ನೊಬ್ಬರಿಗೆ ತಿಳಿಸುವ ಪ್ರೇರಣೆ ಗೈಯುವವ ಇಡೀ ಜಗತ್ತನ್ನು ಆಳುವವ ಈ ನೆಲದ ಒಡೆಯ ವಿಶ್ವದ ರುಬಾರಿ ಎನ್ನುವ ಎಲ್ಲ ಉಂಟು ಅಂಥವನ ಹತ್ತಿರ ಇಡೀ ಜಗತ್ತನ್ನು ಕುಣಿಸುವವನ ಹತ್ತಿರದಲ್ಲಿ ಮಾತಿನ ಆಗರದ ಎದುರು ಮೌನ ವಹಿಸ್ತೇನೆ ಅಂತ ಕೂತಿದ್ದಾನಲ್ಲ ಅಂತ ಸಂಜಯ ತಿಳಿಸಿದರೆ ಇಷ್ಟುದ್ದ ಮಾತಾಡಿದ್ದಾನೆ ಕೃಷ್ಣ ನನ್ನೆದುರು ಕುತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಅಂತಾನೆ ಕರ್ಮಭ್ರಷ್ಟನಾಗಿ ಕರ್ಮರಹಿತನಾಗಿ ಪಾಲಿನ ಕೆಲಸವನ್ನು ಮಾಡದೆ ಇನ್ನೊಂದು ಕೆಲಸ ಮಾಡುತ್ತೇನೆ ಅಂತ ಹೇಳಿಕೊಂಡವನು ಅಂಥವನನ್ನು ನಾನು ಬಿಡುವುದಿಲ್ಲ ನಾನಲ್ಲ ನನ್ನವಳಲ್ಲಿ ಎಳಿಸ್ತೇನೆ ಅಂದಿದ್ದ ಕೃಷ್ಣ ಪ್ರಗತಿಸ್ತಾನೀಯೋಷತಿ ಮರ್ಯಾದೆಯ ಪ್ರಶ್ನೆ ಅದು ಹೇಳಿದ್ದ ನೀನು ಮಾಡುವುದಿಲ್ಲ ಅಂತ ಗೋತ್ರ ನೀನು ಮಾಡ್ತೀಯ ಮಾಡಿಸ್ತೇನೆ ನಾನು ಆಕೆಯಲ್ಲಿ ಹೇಳಿ ಇಡೀ ವಿಶ್ವವನ್ನು ಕುಣಿಸುವ ಪ್ರಕೃತಿಯಲ್ಲಿ ನಿನ್ನ ಕೆಲಸ ನಡೆಸ್ತೇನೆ ಅಂಥೇಳಿ ಇದು ಪ್ರಕೃತಿಯ ಆಟ ಅಂತಾನೆ ಈಗ ಮತ್ತೆ ಹೇಳುತ್ತಾನೆ ನಿಂದಿಷ್ಟೇ ತಾನೇ ನೀನೇನಿದ್ರೂ ಇನ್ನೊಬ್ಬರಿಂದ ಆಡಿಸುವವ ಸಾಮಾನ್ಯವಾಗಿ ಮಾತಿನ ಎಲ್ಲ ಹಾಗೆ ಅವರಾಗುವುದಿಲ್ಲ ನೋಡಿಕೊಳ್ಳುತ್ತೇನೆ ಅಂದರೆ ಈಗ ದ್ರೋಣ ಹೇಳಿದ ದೃಪಥನಲ್ಲಿ ಹೇಳದೆ ಬಂದ ಅವಮಾನಿತನಾದ ಆದರೆ ತಾನು ಮಾಡಿಲ್ಲ ತನ್ನಿಂದ ಆಗುವುದಿಲ್ಲವೋ ಆಗುತ್ತೋ ಪ್ರಶ್ನೆಯಲ್ಲ ದ್ರೋಣ ಒಂದೊಮ್ಮೆ ದೃಪದನನ್ನು ಬಂಧಿಸಿದ್ದರೂ ದ್ರೋಣನಿಗೆ ಅದರ ಅವಮಾನ ಒಬ್ಬ ಬ್ರಾಹ್ಮಣನಾಗಿ ಸೇಡು ತೀರಿಸಿಕೊಳ್ಳುತ್ತಾನೆ ನಾಲಾಯಕ್ಕು ಅಂತಾನೆ ಮತ್ತು ಪುನಃ ಹೋಗಿ ಕೈ ಹಾಕುವುದಾ ಕ್ಷತ್ರಿಯನ ಮೇಲೆ ಅದು ಮಿತ್ರನ ಮೇಲೆ ಒಂದು ಸಮಯದಲ್ಲಿ ಎಲ್ಲರೂ ಓದುವಾಗ ಒಟ್ಟಿರುವಾಗ ಹೇಳುತ್ತಾರೆ ಏನಿದ್ರು ನಿನಕೊಡ್ತೇನೆ ದೊಡ್ಡವನಾದಾಗ ಸಿಕ್ಕಿದಾಗ ಅಂತ ಅರಸೊತ್ತಿಗೆ ಇಲ್ಲಿ ಬಂದಾಗ ಅದನ್ನೆಲ್ಲ ಬೇಡುವುದಾ ಸರಿಯಾಗುವುದಿಲ್ಲ ಅದಕ್ಕೆ ಕ್ಷತ್ರಿಯನಿಗೆ ಬುದ್ಧಿ ಕಲಿಸಬೇಕು ನನ್ನ ಶಿಷ್ಯನಿಂದ ಅನ್ನ ಮಾತಾಡವಾಗಿಲ್ಲ ಹಾಗಾಗಿ ಒಬ್ಬ ಕ್ಷತ್ರಿಯನಿಗೆ ಮತ್ತೊಬ್ಬ ಕ್ಷತ್ರಿಯ ಕುಮಾರನಿಂದ ಬಹಳ ದೂರದ ಸಮಯದಲ್ಲಿ ಅದು ಸಹ ಧ್ರುವ ದ್ರೋಣರೆಲ್ಲ ಆರು ನೂರು ಏಳ್ನೂರು ವರ್ಷದವರು ಅರ್ಜುನ ಇನ್ನೂ ಸಣ್ಣ ಪೋರ ಆ ದೃಷ್ಟಿಯಿಂದ ಅವನಿಂದ ಧ್ರುವದನನ್ನು ಬಂಧಿಸಿದ್ದು ದೊಡ್ಡತಾನ ಹಾಗೆ ತಾನು ಮಾಡದ ಇನ್ನೊಬ್ಬರಿಂದ ಮಾಡಿಸುವ ಚಮತ್ಕಾರ ಅದನ್ನು ಸಣ್ಣದ್ದು ಅಂತ ಹೇಳಲಿಕ್ಕೆ ಬರುತ್ತೆ ದೊಡ್ಡದು ಅಂತ ಹೇಳಲಿಕ್ಕೆ ಬರುತ್ತೆ ಎರಡು ದೃಷ್ಟಿಯಿಂದಲೂ ವಿಶ್ಲೇಷಣೆ ಮಾಡಲಿಕ್ಕೆ ಬರುತ್ತೆ ಅಂದ ಕೃಷ್ಣ ಪ್ರಕೃತಿಯಿಂದ ಅಂದರೆ ಪ್ರಕೃತಿಗೆ ಒಂದು ಸರಹದ್ದು ಇದೆ ಅದರದ್ದೇ ಆಗಿರತಕ್ಕಂಥ ಒಂದು ಶಕ್ತಿಪಾತ ಇದೆ ನದಿ ಹರಿಯುತ್ತದೆ ವೇಗದಿಂದ ನದಿ ವೇಗ ಏನ ವರ್ಧತೆ ಅಂತ ಅಂತಾನೆ ಒಬ್ಬೊಬ್ಬನಿಗೆ ಯಾವ ಯಾವುದರಿಂದ ಶಕ್ತಿ ಬರೋದು ಕೇಳಿದರೆ ನದಿಗೆ ವೇಗದಿಂದ ಶಕ್ತಿ ಹೆಚ್ಚಾಗುತ್ತೆ ಅಂತ ಪ್ರವಾಹ ಹರಿದಾಗಿ ಹರಿದಾಗೆ ಅದರಲ್ಲಿ ಸಾಮರ್ಥ್ಯ ಹೆಚ್ಚಾಗುವುದು ರಾಶಿ ಆಗುವುದು ಒಟ್ಟು ಸೇರುವುದು ಓಡಿದಂತೆ ಓಡಿದಂತೆ ಇನ್ನೂ ದೋರ್ ಮುನ್ನುಗ್ಗುವುದು ಅನ್ನ ಹತ್ತಿರದಲ್ಲಿ ನಮ್ಮನ್ನು ದೂಡಿದು ಕಡಿಮೆ ನದಿ ಹೆಚ್ಚು ದೂರದಿಂದ ಬಂದಾಗ ದೂಡಿಕೊಂಡು ಹೋಗುವುದು ಜಾಸ್ತಿ ಆ ರೀತಿಯಾಗಿ ಪ್ರಕೃತಿ ಎನ್ನುವುದು ಒಂದು ಪರಂಪರೆ ಪ್ರವಾಹ ಇದ್ದಾಗ ಅದರ ಎದುರು ಯಾರಿಗೂ ಇಜಿಲಿಕ್ಕಾಗುವುದಿಲ್ಲ ತದ್ವಿರುದ್ಧವಾಗಿ ಅದರೊಟ್ಟಿಗೆ ಗೊಚ್ಚಿ ಕೊಚ್ಚಿ ಹೋಗಲೇಬೇಕಾಗತ್ತೆ ಹೀಗೆ ನೀನು ಪ್ರಕೃತಿಯನ್ನು ತೋರಿಸಿ ವಿರುದ್ಧವಾಗಿರತಕ್ಕ ಓಡತಕ್ಕಂಥ ವಸ್ತುವನ್ನು ತೋರಿಸಿ ನನ್ನನ್ನು ದುಡಿಸ್ತಾ ಇದ್ದೀಯಲ್ಲ ಇದು ನಿನ್ನತನಕ್ಕೆ ಒಂದು ರೀತಿಯಿಂದ ಕಡಿಮೆ ಪೌರುಷಕ್ಕೆ ಇನ್ನೊಬ್ಬರಿಂದ ಮಾಡಿಸುವುದು ಗಮ್ಮತ್ತು ಹೇಳೋದು ಎಷ್ಟು ಸರಿಯೋ ನಿನ್ನಿಂದ ಓಡಿಲಿಕ್ಕೆ ಆಗಲಿಲ್ಲಲ್ಲ ಅರ್ಜುನನಿಂದಲ್ಲ ಮಾಡಿಸಿದ್ದು ಎನ್ನುವುದು ಒಂದು ಮತ್ತೆ ಉಳಿದು ಹೋಗುತ್ತೆ ಪುನಃ ಎಷ್ಟು ಹೇಳಿದರೂ ಸಹ ಕೊನೆಗೂ ನೀನು ಬ್ರಾಹ್ಮಣನಾಗಿ ಹುಟ್ಟಿಕೊಂಡದ್ರಿಂದ ನಿನ್ನ ಪೌರುಷ ಅಷ್ಟೇ ಅನ್ನುವ ಲೆಕ್ಕದಲ್ಲಿ ಆದ್ದರಿಂದ ದೃಪದ ದ್ರೋಣನನ್ನು ಮುಗಿಸುವ ಮಗನನ್ನು ತಂದು ನೋಡಿ ಅರ್ಜುನನ ಕೈ ಹಿಡಿಯುವ ಹುಡುಗಿಯನ್ನು ಹುಡುಕಿಕೊಂಡ ಆದರೆ ಮತ್ತು ನಿಂತದ್ದು ಕ್ಷತ್ರ ಸ್ವಭಾವವೇ ಕ್ಷತ್ರ ಪ್ರಭಾವವೇ ಮೆರೆಯಿದೆ ಮತ್ತೆ ದ್ರೋಣನ ಅಲ್ಪತನಕ್ಕೆ ಅವನ ಆಸೆತನಕ್ಕೆ ಅದರಲ್ಲಿ ಒಂದು ಮೈತ್ರಿಯ ಹೆಸರಿನಲ್ಲಿ ಅವನು ಕೆಲಸ ಮಾಡಿಸಿಕೊಳ್ಳುವ ನೆಮಕ್ಕೆ ದುರ್ಬಲ ಚೆನ್ನಾಗಿ ಉತ್ತರ ಕೊಟ್ಟ ಕೊನೆಗೆ ಈ ರೀತಿಯಾಗಿ ಎರಡು ರೀತಿಯಿಂದ ನೋಡಿಕೊಳ್ಳಲಿಕ್ಕೆ ಬರುತ್ತೆ ಇನ್ನೊಬ್ಬರಿಂದ ಮಾಡಿಸಿದ್ರೆ ಕೈಲಾಗುವುದಿಲ್ಲ ಎನ್ನುವುದು ಸರಿಯೇ ಆ ದೃಷ್ಟಿಯಿಂದ ಮಾತಾಡಿಕೊಂಡ್ರೆ ಕೃಷ್ಣ ಹೇಳ್ತಾನೆ ನೋಡಯ್ಯ ನೀನು ಕೆಲಸ ಮಾಡದಿದ್ರೂ ಕೆಲಸ ಆಗತ್ತೆ ಕೆಲಸ ಮಾಡಲಿಕ್ಕೆ ನಿನ್ನಲ್ಲೇ ಒಂದು ಸಂಗತಿ ಇದೆ ನನ್ನಲ್ಲಿ ಒಂದು ಸಂಗತಿ ಇದೆ ಹೀಗೆ ಎರಡು ಕಡೆಯಲ್ಲಿ ನ ಕೃಷ್ಣ ತನ್ನ ಪಾರುಪತ್ಯದ ವೈಭವವನ್ನು ತೋರಿಸ್ತಾನೆ ಹಿಂದೆ ಹೇಳಿದ್ದೆ ಅಧಿಷ್ಠಾನಂ ತಥಾ ಕರ್ತ ಕರಣಂಂಚ ಪೃಥಕ್ ವಿಧಂ ಎನ್ನುವ ಹಾಗೆ ಅಥವಾ ಕರಣಂಕರ್ಮ ಕರ್ತೇತಿ ಮೂರು ಲೆಕ್ಕದಲ್ಲಿಯೂ ಆಗ್ಬೋದು ಅದರಲ್ಲಿ ಪ್ರಧಾನವಾದದ್ದು ಕರ್ತರಂದಿಟ್ಟುಕೊಂಡಾಗ ಕರ್ತೃ ಉಭಯ ಎರಡು ರೀತಿಯಲ್ಲಿ ಒಂದು ಸ್ವತಂತ್ರ ಕರ್ತರು ಒಂದು ಪರತಂತ್ರಕರ್ತರು ಅಂತ ಕರ್ತರು ಇದ್ದಾರೆ ಕರ್ತ ದ್ವಿಧ ಅಂತ ಸ್ವತಂತ್ರ ಪರತಂತ್ರಷ್ಟ ಅಂತ ತಾನಾಗಿಯೇ ಮಾಡುವವನು ಇನ್ನೊಬ್ಬರಿಂದ ಮಾಡಿಸಲ್ಪಡುವವನು ಅಂತ ನಾವೆಲ್ಲರೂ ಪರತಂತ್ರ ಕರ್ತೃಗಳೇ ಒಂದೊಮ್ಮೆ ನಮಗೆ ಕರ್ತೃತ್ವ ಇಲ್ಲ ಹೇಳಿದರೆ ದೇವರೇ ಎಲ್ಲ ಮಾಡ್ತಾನೆ ಹೇಳಿದರೆ ನಾವು ಏನು ಮಾಡಬೇಕಾಗಿಲ್ಲ ಹಾಗಾದ್ರೆ ಸುಮ್ಮನೆ ಗೊತ್ತರ ಸಾಕು ಎಲ್ಲರೂ ಹೇಳುವುದು ಹಾಗೆ ಹೆಚ್ಚಿನವರು ಬರದಿರುವುದವರೆಲ್ಲ ಯೋಚನೆ ಮಾಡುವುದೇ ಹಾಗೆ ಎಲ್ಲ ದೇವರು ಇಡುವ ಹಾಗೆ ಆಗುವುದಲ್ವ ನೀವು ಇಷ್ಟೆಲ್ಲ ಪ್ರವಚನ ಕೇಳಿ ಮಾಡುದೆಂದದು ಅವ್ರು ಹೇಳಿದ್ರು ಕೊನೆ ಮನಃ ಚೆನ್ನಾಗಿರುತ್ತದೆ ಅವರ ವಾದ ಪ್ರವಚನಕ್ಕೆ ಬಾರದ ವಾದ ಉಂಟಲ್ಲ ಅಂದು ಒಂದು ಗಳಿಗೆಯಲ್ಲಿ ಅಪಾತರ ತಲೆ ತುಂಬ ಖುಷಿಯಾಗತ್ತೆ ಹೌದಲ್ಲ ನೀವು ಇಷ್ಟು ಪ್ರವಚನ ಕೇಳಿದ್ರಿ ಎಂತಾಯಿತು ಸಂಕಟ ಹೋಯ್ತಾ ಬೆನ್ನು ಕಮ್ಮಿ ಆಯಿತಾ ಸಮಸ್ಯೆ ಇಲ್ಲ ಆಯ್ತಾ ಉಂಟಲ್ಲ ನಮಗೂ ಸಮಸ್ಯೆ ಉಂಟು ನಾವೇನು ಪ್ರವಚನ ಕೇಳಿ ಅದೊಂದು ಹೊತ್ತು ಕಷ್ಟ ಪಡಲಿಲ್ಲ ಆರಾಮ ಇದ್ದೇವೆ ಸಮಸ್ಯೆ ನಮ್ಮಲ್ಲಿ ಉಂಟು ನಿಮ್ಮಲ್ಲಿ ಉಂಟು ಪ್ರಯೋಜನ ಏನಾಯಿತು ಅಂತ ಹಾಗಾದರೆ ಅವರ ಲೆಕ್ಕದಲ್ಲಿ ಬೆನ್ನು ಹೋಗ್ಲಿಕ್ಕೆ ಮಾತ್ರ ಪ್ರವಚನ ಅದು ಎಲ್ಲಿ ಆದರೂ ಉಂಟು ಹಾಗೆ ನಾವು ಹಾಗೆ ಮಾಡಿಕೊಂಡೇ ಇಲ್ಲ ಅಷ್ಟು ಉತ್ತರಗೊಳ್ಳಲಿಕ್ಕೆ ನಮ್ಮಲ್ಲಿ ಯೋಗ್ಯತೆ ಇಲ್ಲ ಬಾಬು ನಾವು ಅವರಿಗೆ ನೇರ ಮುಖ ಕೊಡ್ದಾಗ ಹೇಳಬೇಕು ನೀವು ಕೇಳಿಕೊಳ್ಳುವ ಯಾವುದೇ ಫಲಾಪೇಕ್ಷೆಯನ್ನು ನಾವು ಪ್ರವಚನ ಹೋಗುವುದಲ್ಲ ತಿಳುವಳಿಕೆ ಎನ್ನುವುದು ಅದು ಯಾವ ಕಾಲದಲ್ಲಿಯೂ ಹಸುವೆ ತುಂಬಿಸಿಕೊಳ್ಳುವ ಹಾಗೆ ತುಂಬಿಕೊಳ್ಳುವುದು ಇದರಲ್ಲಿ ಬಾಧಕ ಇಲ್ಲ ಅಷ್ಟೇ ಹಸುವೆ ಆದಾಗ ತಿಂದಾಗ ಇನ್ನೂ ತಿಂತೀಯ ಕೇಳಿದರೆ ಇಲ್ಲ ಅಂತೇವೆ ನಾವು ಅಲ್ಲ ಜಾಗ ಉಂಟಲ್ಲ ಹೇಳಿದರೆ ಜಾಗಿದ್ದರೂ ತಿಂದರೆ ಏನಾದರೂ ಆರೋಗ್ಯ ಕೆಟ್ಟರೆ ಅಂತ ಇರ್ತದೆ ಬೇಡ ನಿಲ್ಲಿಸ್ತೇವೆ ಆದರೆ ಚಿಂತನೆ ಹಾಗಲ್ಲ ಅದು ಏನು ಆಗುವುದಿಲ್ಲ ಬಾಧಕ ಆಗುವುದಿಲ್ಲ ಸೈಡ್ ಎಫೆಕ್ಟ್ ಇಲ್ಲ ತೊಂದರೆ ಇಲ್ಲ ಇದ್ದರೆ ಲಾಭ ಇವತ್ತು ಕೊಡದಿದ್ದರೂ ಪರವಾಗಿಲ್ಲ ಯಾವ ಕಾಲದಲ್ಲಿ ಆದರೂ ಅದು ನಮಗೆ ಲಾಭ ಆದರೆ ಆಯ್ತು ಭಗವಂತ ತಿಳಿದವ ನನಗಿಷ್ಟ ಅಂದಿದ್ದಾನೆ ನನಗೆ ದೇವರ ಇಷ್ಟ ಆಗಬೇಕು ಅಂತ ಆಗಿದೆ ಅಷ್ಟೆ ಇನ್ನೇನಿಲ್ಲ ದೇವರು ಜ್ಞಾನಿ ಪ್ರಿಯತಮೋ ತೋಮೇ ಅಂತಾನೆ ಜ್ಞಾನೇ ನಾಸೋ ಬಿಭರ್ತಿಮಾಮ್ ಅಂತ ನನಗೆ ಜ್ಞಾನಿ ತುಂಬ ಇಷ್ಟ ಯಾಕೆಂದರೆ ಜ್ಞಾನಿ ನನ್ನನ್ನು ತುಂಬ ಹೊತ್ತುಕೊಳ್ಳುತ್ತಾನೆ ಮಗು ಯಾರ ಕೈಯಲ್ಲಿ ಹೆಚ್ಚು ಹಾಡ್ತದೆ ಓಡ್ತದೆ ಕೇಳಿದರೆ ಯಾರು ಎತ್ತಿಕೊಳ್ಳುತ್ತಾದ ಅದರ ಕೈಯಲ್ಲಿ ಅಷ್ಟೆ ಅದು ಯಾರೇ ಇರಲಿ ಅಮ್ಮ ಎತ್ತಿಕೊಂಡ್ರೆ ಅಮ್ಮನನ್ನು ದುಂಬಾಲು ಬೀಳ್ತದೆ ಅಪ್ಪ ಎತ್ತಿಕೊಂಡಿದ್ದರೆ ಅಪ್ಪನ ಬೆನ್ನೆಯಿಂದ ಕೂತ್ಕೊಳ್ತದೆ ಅಣ್ಣನೂ ಇದ್ದರೆ ಅದು ಎತ್ತಿಕೊಂಡ್ರೆ ಅದರ ಹತ್ತಿರ ಚಿಕ್ಕಪ್ಪವು ಅಜ್ಜ ಇದ್ದರೆ ಅದರ ಹತ್ರ ಅಜ್ಜಿಯ ಇದ್ದರೆ ಅದರ ಹತ್ರ ಯಾರು ಅದನ್ನು ಹೆಚ್ಚು ಹಚ್ಚಿಕೊಳ್ಳುತ್ತಾರೆ ಎತ್ತಿಕೊಳ್ತಾರೆ ಮುದ್ದಿಸ್ತಾರೆ ಅದು ಅದನ್ನು ಭಾಳ ಚೆನ್ನಾಗಿ ಮೆಚ್ಚಿಕೊಳ್ಳುತ್ತದೆ ಇಷ್ಟೇ ಅದರದ್ದು ನಿಯಮ ಅದನ್ನ ದೇವರು ಹೇಳುತ್ತಾನೆ ಯಾರು ನನ್ನನ್ನು ಹಚ್ಚಿಕೊಳ್ಳುತ್ತಾನೆ ಮೆಚ್ಚಿಕೊಳ್ಳುತ್ತಾನೆ ಎತ್ತಿಕೊಳ್ಳುತ್ತಾನೆ ಅವನ ಬಯ ಬಳಿಯಲ್ಲಿ ನಾನು ಇದ್ದು ಬಿಡ್ತೇನೆ ಅಂತ ಸರಿಯಾಗಿದೆ ನನಗೆ ಅಷ್ಟೇ ಬೇಕಾತು ಅವನ ಅರಿವು ಬೇಕು ಅವನು ನನ್ನ ಹತ್ತಿರ ಇರಬೇಕು ಅಷ್ಟಕ್ಕೋಸ್ಕರ ಬಂದಿದ್ದೇನೆ ಮಗಿ ಇದರಿಂದೇನು ತೊಂದರೆ ಇಲ್ಲ ಈ ರೀತಿಯಾಗಿ ಹೇಳುವಷ್ಟು ನಮ್ಮಲ್ಲಿ ಯೋಗ್ಯತೆ ಇಲ್ಲ ಅದು ಕಷ್ಟ ನಾವು ಸೌಲಭ್ಯದಲ್ಲಿ ಕೇಳಿದ್ರೆ ಅಷ್ಟೇ ಅದು ಅವ್ರು ಯಾಕೆ ಹೇಳಬೇಕಯ್ಯ ಅಂತ ಕೆಲವರನ್ನು ಅನಿಸ್ತದೆ ಅವ್ರಿಗೆ ಗೊತ್ತಾಗಿ ಮತ್ತೆ ಅವರು ಬಂದರೆ ಸುಮ್ಮನೆ ಯಾಕೆ ಅವ್ರು ಹಾಳಾಗೋರು ಯಾವತ್ತೂ ಹಾಳಾಗಿಯೇ ಇರಲಿಲ್ಲ ದೂರದಲ್ಲಿ ಬಿಡಲಿಕ್ಕಿರುತ್ತೆ ಹಾಗೆ ಭಗವಂತ ಬಹಳ ಸುಂದರವಾಗಿ ಕರ್ತೃ ಎರಡು ರೀತಿಯಲ್ಲಿದ್ದಾನೆ ಅದರಲ್ಲಿ ಸ್ವತಂತ್ರನಾಗಿ ಮಾಡಿಸುವವ ಮಾಡುವವ ಎಲ್ಲ ದೇವರೇ ಅಧೀನವಾಗಿ ಎಲ್ಲವನ್ನು ಸಹ ಜೀವನಲ್ಲಿ ತತ್ವಾಭಿಮಾನಿಗಳಲ್ಲಿ ಇತರರಲ್ಲಿ ಕೊಡುತ್ತಾನೆ ಅದನ್ನು ಇಭಯನಿಷ್ಠವಾದ ಕರ್ತೃತ್ವ ಎರಡು ಕಡೆಯಲ್ಲಿ ಇರುವಲ್ಲಿ ನಿನ್ನಲ್ಲಿರತಕ್ಕಂಥ ಕರ್ತೃತ್ವ ಅದು ನಿಲ್ಲುವುದಿಲ್ಲ ಬಲಾತ್ಕಾರದಲ್ಲಿ ನೀನು ನಿಲ್ಲಿಸಬಹುದು ಆದರೆ ನನ್ನಲ್ಲಿರತಕ್ಕ ಕರ್ತೃತ್ವ ಅದು ನಡೆಸಿಕೊಡ್ತದೆ ಇದು ಎರಡರಲ್ಲಿ ಯಾರು ಗೆಲ್ಲುವುದು ಕೇಳಿದರೆ ಸ್ವತಂತ್ರ ಕರ್ತೃ ಗೆಲ್ಲ ದೇವರು ಹೇಳುತ್ತಾನೆ ನಾನು ಮಾಡಿಸಿಯೇ ಸಿದ್ಧ ನೀನು ಮಾಡಬೇಕು ಅಂತ ಒಪ್ಪಿಕೊಳ್ಳಬೇಕು ಒಪ್ಪಿಕೊಳ್ಳದಿದ್ದರೆ ನೀನು ಮಾಡ್ತಿ ಮಾಡಬೇಕಾಗ್ತದೆ ನಿನ್ನಲ್ಲಿ ಮಾಡುವಿಕೆ ಇದೆ ನಿಲ್ಲಿಸಲಿಕ್ಕೆ ಬರುವುದಿಲ್ಲ ಉಸಿರಾಟವೂ ಕ್ರಿಯೆಯೇ ತಾನೆ ಮಾನಸವಾದ ಯೋಚನೆಯೂ ಅಲ್ವಾ ಬದುಕುವುದು ಒಂದು ಕ್ರಿಯೆ ಅಲ್ವಾ ಆಯುಷ್ಯವನ್ನು ಕಳೆಯುವುದು ಅಂತ ಅರ್ಥ ಬದುಕು ಅಂದರೆ ಮತ್ತೆಂಥದ್ದು ಅಲ್ಲ ಬದುಕು ಅಂದರೆ ಏನು ಕೇಳಿದರೆ ಬದುಕು ಅಂದರೆ ಸಮಯವನ್ನು ಕಳೆಯುವುದು ಆಯುಷ್ಯವನ್ನು ಕಳೆಯುವುದು ಅಷ್ಟೇ ನಮ್ಮದೇ ಆಗಿರತಕ್ಕ ಆಯುಷ್ಯಗಳ ನಿವೃತ್ತಿ ನಾವೇ ದಿನನಿತ್ಯ ನಿವೃತ್ತಿಯನ್ನು ಘೋಷಣೆ ಮಾಡೋದು ಒಂದು ದಿನ ನಿವೃತ್ತನಾದೆ ಹತ್ತು ವರ್ಷ ನಿವೃತ್ತನಾದೆ ಅರವತ್ತು ವರ್ಷ ನಿವೃತ್ತನಾದೆ ನಮಗೆ ನಾವೇ ಘೋಷಣೆ ಮಾಡಬಹುದಾದ ಸುಲಭವಾಗಿರತಕ್ಕ ವಿಧಾನ ಕೇಳಿದರೆ ಅದು ಬದುಕು ಅಷ್ಟೆ ಈ ರೀತಿಯಲ್ಲಿ ಭಗವಂತ ಮನುಷ್ಯನಲ್ಲಿ ಇರತಕ್ಕ ಕರ್ತೃತ್ವವನ್ನು ಶಾರೀರಿಕವಾಗಿ ಮಾನಸಿಕವಾಗಿ ವಾಚಿಕವಾಗಿ ಎಲ್ಲವನ್ನು ಕೊಟ್ಟಿದ್ದಾನೆ ಈಗ ಅದನ್ನು ಹೇಳ್ತಾನೆ ಸ್ವಭಾವಜೇನ ಕೌಂತೆಯ ನಿಬದ್ಧ ಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯತ್ ಮೋಹಾತ್ ಕರಿಷ್ಯಸಿ ಅವಶೋಪಿ ತತ್ಸ್ ನೀನಾಗಿ ಮಾಡ್ತಿ ನಾನಾಗಿ ಮಾಡಿಸ್ತೇನೆ ನೀನಾಗಿ ಮಾಡುವುದಿಲ್ಲ ನಾನಾಗಿ ಮಾಡಿಸ್ತೇನೆ ಅದು ಉಂಟೆ ಉಂಟು ಅಂತ ಕೃಷ್ಣ ಹೇಳೋದಷ್ಟೆ ಅರ್ಜುನ್ ಹತ್ರ ಕೇಳುತ್ತಾನೆ ನೀನು ಮಾಡುವುದಿಲ್ಲ ಹೋರುವುದಿಲ್ಲ ಸರಿ ಬಿಡು ನಾನು ಹೋರಿಸ್ತೇನೆ ನಾನು ಹೋರಾಡಿಸ್ತೇನೆ ಮುಗೀತಲ್ವ ಅದನ್ನು ಹೇಳುವಾಗ ಅದರ ಧಾಟಿ ಎರಡು ಕರ್ತೃತ್ವವನ್ನು ಇಲ್ಲಿ ಚೆನ್ನಾಗಿ ನೋಡಲಿಕ್ಕೆ ಬರುವುದಿಲ್ಲ ವ್ಯಾಖ್ಯಾನಕಾರದನ್ನು ಓದಲಿಲ್ಲ ಹೆಚ್ಚಿನವರು ನೇರ ಹೇಳಿದರು ನೀನು ಮಾಡ್ತಿ ಇಷ್ಟೇ ಹೇಳಿದರು ನೀನು ಮಾಡ್ತಿ ಎನ್ನುವ ಕೃಷ್ಣನ ವಾದವನ್ನೇ ಮುಂದುವರಿಸಿದ ಎನ್ನುವುದರಲ್ಲಿ ಗೆರೆ ಮುಗಿಯಿತು ಅವರಿಗೆ ಏನು ಮುಂದುವರಿಸಿದ ಸ್ವಭಾವ ಜೇನ ಹಿಂದೆ ಹೇಳಿತ್ತು ಪ್ರಕೃತಿ ಸ್ವಾಂನಿಯೋ ಕ್ಷತಿ ಅಂತ ಪ್ರಕೃತಿ ನಿನ್ನನ್ನು ತೊಡಗಿಸುತ್ತದೆ ಹಾಗರ್ಥ ಹೇಳುವ ಅನುವಾದ ಏನು ಮಾಡಿದ ನಾನು ಗೊತ್ತಿಲ್ಲ ಕನ್ನಡದಲ್ಲಿ ಯಾಕೆ ಕನ್ನಡದಲ್ಲಿ ಶಬ್ದಗಳನ್ನು ಬಳಸುವಾಗ ಸಿಕ್ಕಿಬೀಳುತ್ತೇವೆ ನಾವು ಪ್ರಕೃತಿಯು ನಿನ್ನನ್ನು ತೊಡಗಿಸುತ್ತದೆ ಹೇಳುವುದಾ ಪ್ರಕೃತಿಯು ನಿನ್ನನ್ನು ತೊಡಗಿಸುತ್ತಾನೆ ಹೇಳುವುದಾ ಪ್ರಕೃತಿಯು ನಿನ್ನನ್ನು ತೊಡಗಿಸುತ್ತಾಳೆ ಹೇಳುವುದಾ ಇದು ಶಬ್ದಗಳಿಂದಾಗಿ ನಮಗೆ ಯಾರೊಂದು ಗೊತ್ತಾಗ್ತದೆ ಪ್ರಕೃತಿ 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 ವಿಕೃತಿ ಇಂದ್ಯಾ ಹೇಳಿಕೊಂಡು ಪ್ರಕೃತಿ ಏನು ಮಹಾ ವಿಕೃತಿಯೇನ ಮಹಾ ಅಂತ ಲಕ್ಷ್ಮಿ ಅಷ್ಟೋತ್ತರ ಶುರುವಾಗುವುದೇ ಆಗಿ ಅಲ್ಲಿಂದ ಅದನ್ನ ಲಕ್ಷ್ಮಿ ಅಂತ ಹೇಳುವ ನಿಯೋಗಿಸುತ್ತಾಳೆ ತೊಡಗಿಸುತ್ತಾಳೆ ಬರಿಬೇಕು ಇಲ್ಲಿ ಎಲ್ಲಿ ಬರ್ತಾಳೆ ಲಕ್ಷ್ಮಿ ಅಯ್ಯ ಎಲ್ಲ ಕಡೆಯಲ್ಲಿ ಲಕ್ಷ್ಮಿ ಇದ್ದಾಳೆ ಎಲ್ಲರೂ ದುಡಿಯುವುದು ಲಕ್ಷ್ಮಿಗಾಗಿ ಎಲ್ಲರೂ ದುಡಿತದಿಂದ ಪಡೆಯುವುದು ಲಕ್ಷ್ಮಿಯನ್ನೇ ಮತ್ತೆಂದು ಎಲ್ಲರೂ ಲಕ್ಷ್ಮಿಯ ಸುತ್ತಲೇ ಪ್ರದಕ್ಷಿಣೆ ಬರ್ತಾ ಇದ್ದಾರೆ ಅಯ್ಯ ನಾವು ಲಕ್ಷ್ಮಿಯನ್ನೇ ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಹೇಳುವವರು ಅಂದರೆ ನಮ್ಮ ಅಂಥ ಜಾತಿ ಅಂಥ ಮತ ಅಂಥ ರೀತಿ ಹೇಳಿದರೆ ಅಂಥವರು ದುಡ್ಡು ಮುಟ್ಟಿಯೇ ಮುಡುತ್ತಾರೆ ಆ ದುಡ್ಡಿನ ಒಡೆತಿ ಲಕ್ಷ್ಮಿ ಅಂತ ಹೇಳಿಯೇ ಹೇಳುತ್ತಾರೆ ಮತ್ತೆ ಹೇಳ್ತೀರಿ ಹೇಳೋದು ಪಾಯ ಇಲ್ಲ ಅದನ್ನ ಧನ ಕನಕಗಳ ಧನ ಧಾನ್ಯಗಳ ಲಕ್ಷ್ಮಿ ದೇವತೆಯಾಗಿ ಲಕ್ಷ್ಮಿಯನ್ನೇ ಎಲ್ಲರೂ ತಿನ್ನುವವರು ದುಡಿಯುವವರು ವ್ಯಾಪಾರ ಮಾಡುವವರು ಇರುವವರು ಬದುಕುವವರು ಲಕ್ಷ್ಮಿ ಇಲ್ಲದೆ ಬದುಕಲಿಕ್ಕೆ ಆಗುವುದಿಲ್ಲ ಅದನ್ನ ಪ್ರಕೃತಿಸ್ತಾ ನಿಯೋಕ್ಷತೆ ಎನ್ನುವುದು ಸಹಜ ಇಲ್ಲಿ ರಾಜ್ಯ ಲಕ್ಷ್ಮಿ ಇನ್ನೊಂದು ಪ್ರಕೃತಿ ಸ್ವಭಾವ ಅವನ ಧರ್ಮ ಅವನ ಯೋಗ್ಯತೆ ಅವನ ಅಂತಃಸತ್ವ ಎಲ್ಲ ಇಟ್ಕೊಂಡ್ರೆ ಅದು ಕ್ಷತ್ರಿಯ ಸ್ವಭಾವ ಅದು ಕೆಲಸ ಮಾಡಿಸ್ತದೆ ಆ ಅರ್ಥವನ್ನು ಆದ್ದರಿಂದ ಪ್ರಕೃತಿ ಶಬ್ದವನ್ನು ಸಂಸ್ ಸಾಮಾನ್ಯನ ಪುಂಸಕದಲ್ಲಿ ಯೋಚನೆ ಮಾಡಿದರೆ ಪ್ರಕೃತಿಯು ನಿನ್ನ ಸ್ವಭಾವವು ದುಡಿಸುತ್ತದೆ ಆಯಿತು ಇನ್ನು ನಾನು ಒಂದು ಅರ್ಥ ಕೊಟ್ಟಿದ್ದೆ ಪ್ರಕೃತಿ ಅಂದರೆ ಪರಮಾತ್ಮನ ಕೃತಿತ್ವ ಅಂತ ಭಗವಂತನದ್ದೇ ಭಗವಂತನಲ್ಲಿ ದೇಹ ನಾನು ಅವನ ಕರ್ಮಕ್ಕೆ ಅವನ ನಾಮಕ್ಕೆ ಅವನ ರೂಪಕ್ಕೆ ಅವನ ಗುಣಕ್ಕೆ ಭೇದ ಇಲ್ಲ ಎಲ್ಲ ಒಂದೇ ದೇವರು ದುಡಿಸ್ತಾನೆ ಅದು ಸರಿ ಯಾವ ಅರ್ಥವನ್ನಿಟ್ಟುಕೊಂಡು ಇಟ್ಟುಕೊಂಡು ಕೃಷ್ಣ ಮಾತಾಡಿದ್ದಾನೆ ಎನ್ನುವುದರ ವಿವರಣೆ ಇಲ್ಲಿ ಕೊಟ್ಟುತ್ತದೆ ಎಂದು ತಿಳಿಸಿಕೊಟ್ಟು ಪ್ರಕೃತಿ ಎಂದರೆ ಅವನ ಸ್ವಭಾವ ಅಂತ ಅರ್ಥ ಮಾಡಲಿಕ್ಕೆ ಹೊರಟ ಅಂತ ಹೇಳಿಬಿಟ್ರು ಈ ಗೆರೆ ಅರ್ಥ ಅಷ್ಟೇ ಸ್ವಭಾವಜೇನ ಕೌಂತೆಯ ನಿಬದ್ಧ ಸ್ವೇನ ಕರ್ಮಣ ಕರ್ತಂ ನೆಚ್ಚಸಿ ಏನ ಮೋಹಾತ್ ಕರಿಷ್ಯಸಿ ಅವಶೋಪಿ ತತ್ ನೀನು ಮಾಡುವುದಿಲ್ಲ ಅಂತ ಕೂತರು ನಿನ್ನ ಸ್ವಭಾವ ಮಾಡಿಸ್ತದೆ ನಿನ್ನ ಸ್ವಭಾವ ಕ್ಷತ್ರಿಯ ಸ್ವಭಾವ ಅದರಿಂದ ಪ್ರಕೃತಿ ಸ್ಥಾ ನಿಯೋಕ್ಷತೆ ಎನ್ನುವುದರ ವಿವರಣೆ ಇಲ್ಲಿದೆ ಅದರ ಪೂರಣೆ ಇಲ್ಲಿದೆ ಯಾಕೆ ವಿವರಣೆ ಬೇಕು ಕೇಳಿದರೆ ಪ್ರಕೃತಿ ಯಾಕೆ ಮಾಡಿಸ್ಬೇಕು ಕ್ಷತ್ರ ಸ್ವಭಾವ ಉಂಟು ನಾನು ಅಲ್ಲಿ ಒಡೆಯುವುದಿಲ್ಲ ಅಂತ ಕೂತಿದ್ದೇನೆ ಯಾಕೆ ನನ್ನ ಕ್ಷತ್ರ ಸ್ವಭಾವದಲ್ಲಿ ಯುದ್ಧ ಆಗುತ್ತೆ ಹೇಳಿ ಹುಟ್ಟು ಗುಣ ಗಟ್ಟ ಹತ್ತಿದ್ದರೂ ಬಿಡದು ಅಂತ ಕ್ರಮ ಸ್ವಭಾವ ಅದು ದುರತಿಕ್ರಮ ದುರತಿ ದುರತಿಕ್ರಮ ಅಂತ ಯಾವ ಕಾಲದಲ್ಲಿಯೂ ತನ್ನತನವನ್ನು ಅವನು ಬಿಡುವುದಿಲ್ಲ ಆಡುವವ ಹಿಂದೊಮ್ಮೆ ಕೊಟ್ಟಿದ್ದೆ ವೃಚ್ಚ ಕತೆ ಆಡ್ತಾ ಬಂದಿದ್ದಾನೆ ಸೋತಿದ್ದಾನೆ ಜೂಜಿನಲ್ಲಿ ಓಡಿದ್ದಾನೆ ಸಾಲ ಆಗಿ ಓಡಿದ್ದಾನೆ ಎಲ್ಲರೂ ಸಾಲ ಅಂತ ಹೇಳಿದ್ದಾರೆ ಕೊಡಬೇಕು ದುಡ್ಡು ಅಂತ ಓಡಿದವ ಒಂದು ಕಾಡಿನ ಮಧ್ಯದಲ್ಲಿ ಒಂದು ಗುಡಿಯನ್ನು ಪ್ರವೇಶ ಮಾಡಿದ್ದಾನೆ ಗುಡಿಯಲ್ಲಿ ಅಡಗಿ ಕೂತ್ಕೊಳ್ಳಿಕ್ಕೆ ಗರ್ಭಗುಡಿಗಳಿಗೆ ಹೋಗಿದ್ದಾನವ ಅಲ್ಲಿ ಹೋದರೆ ಅವನಿಗೊಂದು ಲಾಭ ಆಯಿತು ಯಾಕೆ ಅದು ದೇವರಿಲ್ಲದ ಗುಡಿ ಅದು ಕಾಡಿನಲ್ಲಿ ಗುಡಿಯಲ್ಲಿ ದೇವರೆಯಲ್ಲಿ ಇರ್ತವೆ ಗರ್ಭಗುಡಿ ಹಾಳು ಬಿದ್ದ ದೇವಸ್ಥಾನ ಅವನು ಪ್ರತಿಮೆಯಾಗಿ ನಿಲ್ತಾನೆ ಚಂದ ಮಾಡಿ ಸುಮ್ಮನೆ ನಿಂತಿದ್ದಾನೆ ಪ್ರತಿಮೆ ಮಾಡಿ ಪ್ರತಿಮೆ ಹಾಗೆ ಕತ್ತಲು ಬೇರೆ ಗೊತ್ತಾಗುವುದಿಲ್ಲ ಓಡಿಸಿಕೊಂಡವರು ಬಂದರು ಎಲ್ಲ ಹುಡುಗಿದ್ರು ಆಚೆ ಈಚೆ ಎಲ್ಲ ನೋಡಿದ್ರು ಇಲ್ಲ ಒಳಗೋದದ್ದು ಗೊತ್ತಾಗಿದೆ ಅವರಿಗೆ ಗರ್ಭಗುಡಿಯಲ್ಲಿ ಇನ್ನೊಂದು ಬಾಗಿಲಿಲ್ಲ ಇಲ್ಲಿ ಹೋದ್ರೆ ಏನಾಗ್ಬೋದು ಸ್ಟ್ಯಾಚ್ಯೂ ಆಗಿದ್ದಾನೆ ಗೊತ್ತಾಯ್ತು ಅವರಿಗೆ ಇದು ನಿಂತಿದೆ ಇದ್ದಿ ಇವನೇ ನಿಂತದ್ದು ಅಂತ ಅವ್ರು ಹೇಳ್ತಾರೆ ಅಹೋ ಪ್ರತಿಮಾ ಅಂತಾರೆ ಬಹಳ ಚಂದ ಅಭೂತೋಯಂ ಅಪೂರ್ವೋಯಂ ಪ್ರತಿಮಾ ಅಂತಾರೆ ಅದನ್ನು ಮುಟ್ಟಿ ತಟ್ಟಿ ಕುಟ್ಟಿ ಎಲ್ಲ ಮಾಡಿ ಚೆಂದ ಮಾಡಿ ಅವರು ಬಹಳ ಚೆನ್ನಾಗಿದೆ ಮಾರೆ ಪ್ರತಿಮೆ ಅಂತ ಹೇಳ್ತಾರೆ ಆಗ್ಲೂ ಗೊತ್ತಾಗುತ್ತೆ ಅವರಿಗೆ ಎಲ್ಲಿ ಅದು ಪ್ರತಿಮೆಯಲ್ಲಿ ಹೊರ ವೇಷ ಇರುತ್ತದ ಎಲ್ಲ ವೇಷ ಎಲ್ಲ ಹಾಕಿಕೊಂಡಿದ್ದ ನಿಮ್ಮ ಪ್ರತಿಮೆ ಆಗುವುದಿಲ್ಲ ಕತ್ತಲಲ್ಲಿ ಗೊತ್ತಾಗುವುದಿಲ್ಲ ಅಂತ ಮಾಡಿ ನಿಂದ್ರೆ ಇವರು ಚೆನ್ನಾಗಿ ಅದನ್ನು ಕುಟ್ಟಿಯಲ್ಲಿ ನೋಡಿ ಇಷ್ಟವರೆಗೆ ಪ್ರತಿಮೆ ಇರಲಿಲ್ಲ ಇದು ಬಾಳಬಿದ್ದ ದೇವಸ್ಥಾನದಲ್ಲಿ ಪ್ರತಿಮೆ ಇರಲಿಲ್ಲ ಯಾರು ಇಟ್ಟಿರಬೇಕು ಮಹಾತ್ಮನ ಹೇಳಿಕೊಂಡು ಎಲ್ಲ ತಟ್ಟಿ ಮುಟ್ಟಿ ಎಲ್ಲ ಚೆನ್ನಾಗಿ ಮಾಡಿ ಒಂದು ಗಮ್ಮತ್ ಮಾಡುವ ಅಂದರು ಹೇಳಲಿಲ್ಲ ಅವರು ಮಾಡಿದರು ಬಟ್ಟೆ ಹಾಸಿದರು ಎದುರಲ್ಲಿ ಆಡಲಿಕ್ಕೆ ಕೂತರು ದಾಳ ತಕೊಂಡ್ರು ಕೈಯಲ್ಲಿ ಆ ದಾಳವನ್ನು ತಿರುಗಿಸ್ತಾರೆ ತಿರುಗಿಸಿ ಹಾಕ್ತಾನೆ ಒಬ್ಬ ಆಡಿದ್ದಂದ್ರೆ ಇನ್ನೊಬ್ಬ ಆಡಲಿಕ್ಕೆ ಇಬ್ಬರು ಆಟಕ್ಕೆ ಕೂತಿದ್ದಾರೆ ಒಬ್ಬ ಸಾಲ ಕೊಟ್ಟವ ಅವನಿಗೆ ಇನ್ನೊಬ್ಬ ಮರ್ಯಾದೆಯನ್ನು ಲೆಕ್ಕಾಚಾರ ಬರೆದಿಡುವವ ಅವರಿಬ್ಬರು ಓಡಿ ಬಂದವು ಇಬ್ಬರಿಗೂ ಲೆಕ್ಕ ಗೊತ್ತಿದೆ ಇವ ಬಾಕಿ ಇಟ್ಟದ್ದು ಹೌದು ಅಂತ ಒಬ್ಬ ಮಧ್ಯವರ್ತಿ ಇರ್ತಾನೆ ಎಷ್ಟು ಬಾಕಿ ಅಂತ ಹೇಳಲಿಕ್ಕೆ ಲೆಕ್ಕ ಬರೆಯುವವ ಅವನು ಮತ್ತು ಇವರಿಬ್ಬರು ಆಡ್ಲಿಗೆ ಕೂತರು ಆಡ್ಲಿಕ್ಕೆ ಕೂತಾಗ ಅವರಿಬ್ಬರು ಹಾಕಿ ಆಯಿತು ದಾಳ ಎಷ್ಟು ಸಂಖ್ಯೆ ಬಂತು ಎಷ್ಟು ನಡೆ ಆಯಿತು ಅಂತ ಮತ್ತೆ ಮತ್ತೆ ಅವನು ಆಡ್ತಾ ಇರುವಾಗ ಆ ಶಬ್ದ ಕೇಳಿದ್ದು ಈ ಪ್ರತಿಮೆಗೆ ಬಾರಿ ಕಿರಿಕಿರಿ ಆಗ್ತಾ ಉಂಟು ಕತ್ತಾ ಶಬ್ದ ನಿರ್ಣಾಣಕಸ ಪುರುಷಸ್ಯ ಮನಃ ಹರತಿ ಅಂತಾನವನು ಈ ಕಾಯಿಯ ಶಬ್ದ ಕಿಚಿ ಕಿಚಿ ಮಾಡುವಂಥದ್ದು ಕಿಸೆಯಲ್ಲಿ ದುಡ್ಡಿಲ್ಲದವನನ್ನು ಕಸಿವಿಸಿ ಮಾಡ್ತದೆ ಅಂತಾನವ ಇವನಿಗೆ ದುಡ್ಡು ಬರಬೇಕೀಗ ಆಡಿದರೆ ದುಡ್ಡು ಸಿಗುತ್ತೆ ಎಂದು ಯೋಚನೆ ಅವನಿಗೆ ಬರಬಹುದು ಅಂತ ಹಂಬಲ ಅದಕ್ಕೆ ಅವರು ಆಡ್ತಾ ಇರುವಾಗ ಮಧ್ಯೆಯಲ್ಲಿ ಓಡಿ ಬಂದು ನಾನಾಡ್ಲಿಕ್ಕೆ ಅಂತಾನೆ ಮಂಗ ಇಟ್ಕೊಂಡ್ರು ಗಟ್ಟಿಯಲ್ಲಿ ಕೈ ಸಿಕ್ಕಿಬಿದ್ದ ಮಗ ಹೋಗುವ ಹೋಗುವ ಅಂತ ಕಳ್ಳ ಸಿಕ್ಕಿದ ಅವರಿಗೆ ಬೇಕಾದಷ್ಟೇ ಇವನಾಗಿ ಎದ್ದು ಬರಬೇಕಿತ್ತು ಅದಕ್ಕೆ ಅವನ ಏನಾಯಿತು ಅರ್ಥ ವಾಸ್ತವವಾಗಿ ಯಾರು ಯಾವ ಸ್ವಭಾವದಲ್ಲಿ ಇರ್ತಾರೆ ಅವರು ಎಂಥ ಮಾಡಿದರೂ ತಪ್ಪಿಕೊಳ್ಳಿಕ್ಕೆ ಆಗುವುದಿಲ್ಲ ಮತ್ತೆ ಅಲ್ಲಿ ಬೀಳುತ್ತಾರೆ ಆಡುವ ಸ್ವಭಾವದವನಿಗೆ ಆಡದೇ ಉಪಾಯ ಇಲ್ಲ ಅವನು ತಟಸ್ಥವಾಗಿ ನಿಂತರೂ ಸಹ ಆ ಕಾಯಿಗಳು ಅವನನ್ನು ಎಳ್ಕೊಳ್ಳುತ್ತವೆ ಆ ಆಟ ಅವನನ್ನು ಮರಳು ಮಾಡುತ್ತದೆ ಅವನೆಷ್ಟು ಅದುಮಿಕೊಳ್ಳಬಲ್ಲ ಅದರಿಂದ ಸ್ವಭಾವಕ್ಕೆ ಮುಚ್ಚಳ ಹಾಕಲಿಕ್ಕೆ ಬರುವುದಿಲ್ಲ ಸ್ವಭಾವವನ್ನು ಕುಟ್ಟಿಡ್ಲಿಕ್ಕೆ ಆಗುವುದಿಲ್ಲ ಅದು ಸಹಜವಾಗಿಯೇ ನಡೀತದೆ ನಡಿಬೇಕಾಗ್ತದೆ ತದ್ವಿರುದ್ಧವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಸ್ವಭಾವ ಹೆಸರು ಪ್ರಭಾವವನ್ನು ಮೆಟ್ಟಬಹುದು ಹೊರಗಿನ ಪ್ರಭಾವದಿಂದ ಆದ್ರಿಂದ ಕುಡಿಯುವ ಚಟ ಇದ್ದವರು ಅಂತ ಅರ್ಥ ಅಲ್ಲ ಕುಡಿಯುವ ಹಂತಕ್ಕೆ ತಲುಪಿದವರು ಪ್ರಭಾವದಿಂದಾಗಿ ಕುಡಿದಿದ್ರೆ ಕುಡಿತವನ್ನು ಬಿಡ್ತಾರೆ ಬಿಡಿಸ್ಲಿಕ್ಕೆ ಬರ್ತದೆ ಸಹಜವಾಗಿಯೇ ಕುಡಿತಕ್ಕೆ ಅಂಟಿಸಿಕೊಂಡವರು ಅವರ ಸ್ವಭಾವ ಅಂತವರು ಯಾವ ಕಾಲದಲ್ಲಿ ಬಿಡುವುದಿಲ್ಲ ಯಾಕೆ ಕುಡಿಯುವುದೊಂದು ಒಂದು ಪದಾರ್ಥ ಉಂಟಲ್ಲ ಅದನ್ನು ಕುಡಿಯೋರು ಒಂದು ಬೇಕೆ ಅಲ್ವ ನಿತ್ಯ ಸರಿಯಾಯ್ತು ಅದು ಅವರಿಗೆ ಯಾರಿಗೆ ಅಸಹಜವಾಗಿ ಪ್ರಭಾವದಿಂದಲೋ ಇನ್ಯಾವುದೋ ಒಂದು ಅನಿವಾರ್ಯತೆಯಿಂದಲೋ ಇನ್ಯಾವುದೋ ಒಂದು ನೆಲೆಯಲ್ಲಿಯೋ ಅದಕ್ಕೆ ಅಂಟಿಕೊಂಡವರನ್ನು ಬಿಡಿಸಲಿಕ್ಕೆ ಬರ್ತದೆ ವ್ಯವಸ್ಥೆ ಆಗಿ ಅದನ್ನು ಸ್ವಭಾವ ಅಂದರೆ ಹಾಗೆ ಕೆಟ್ಟವರು ಎನ್ನುವುದು ಯಾವ ಕಾಲದಲ್ಲಿ ಇದ್ದಾರೆ ಒಳ್ಳೆಯವರು ಎನ್ನುವುದು ಯಾವ ಕಾಲದಲ್ಲಿ ಇದ್ದಾರೆ ಮಧ್ಯಮದವರು ಯಾವ ಕಾಲದಲ್ಲಿ ಇರ್ತಾರೆ ಆದರೆ ಕೆಲವೊಮ್ಮೆ ಒಳ್ಳೆಯವರು ಸಹ ಪ್ರಭಾವದಿಂದ ಕೆಟ್ಟವರಾಗುವುದುಂಟು ಅವರನ್ನು ಮತ್ತು ಪರಿವರ್ತನೆ ಮಾಡಲಿಕ್ಕೆ ಬರ್ ಸರಿ ಮಾಡಲಿಕ್ಕೆ ಬರ್ತದೆ ಇದು ವ್ಯವಸ್ಥೆಗಳು ಹೀಗೆ ವ್ಯವಸ್ಥೆಗಳು ಇದನ್ನು ಉಲ್ಲೇಖ ಮಾಡುತ್ತಾನೆ ಆದ್ರಿಂದ ಇವ ಸ್ವಭಾವ ಕ್ಷತ್ರಿಯ ಸ್ವಭಾವ ಆದ್ದರಿಂದ ಅದರ ಸ್ವಭಾವ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅದನ್ನು ಅದುಮಿಡ್ಲಿಕ್ಕೆ ಬರುವುದಿಲ್ಲ ಎನ್ನುವುದಕ್ಕೆ ಕೃಷ್ಣ ಒಂದು ಕಾರಣವನ್ನು ಹೇಳುತ್ತಾನೆ ಅಂತ ಉಳಿದವರ ವ್ಯವಸ್ಥೆಗಳು ವ್ಯಾಖ್ಯಾನಗಳು ಇಟ್ಟುಕೊಳ್ಳು ಹಾಗೆ ಅದು ಅರ್ಥ ಹೌದೇ ಆದ್ದರಿಂದ ಸ್ವಭಾವ ಜೇನ ಕೌಂತೆಯ ಅಂತ ಕರೆದು ನೀನು ಕುಂತೆಯೇ ಮಗ ಅಲ್ವಾ ಕುಂತಿ ಯಾರು ಕ್ಷತ್ರಿಯ ಅಲ್ವ ಅದು ನಿನ್ನ ಕ್ಷತ್ರಿಯ ಸ್ವಭಾವದಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ ನಿನ್ನಲ್ಲಿ ತಾಯಿಯ ಜಾತಿ ಉಂಟೆ ಉಂಟು ನಮ್ಮದು ಲೆಕ್ಕಾಚಾರ ಹುಟ್ಟಿ ಬಂದದ್ದು ಜಾತಿಯ ಲೆಕ್ಕ ನನ್ನಲ್ಲಿ ಗುಣ ಆಗಿಲ್ಲ ನಾನು ಭಿಕ್ಷೆ ಬೇಡ್ತೇನೆ ನಾನು ಜ್ಞಾನಿಯಾಗಿದ್ದೇನೆ ನಾನು ಸನ್ಯಾಸ ಮಾಡ್ತೇನೆ ಇದೆಲ್ಲ ಏನು ಬೇಕಾದರೂ ಮಾಡಿಕೊ ಅದು ಯಾರು ಬೇಡ ಹೇಳುವುದಿಲ್ಲ ತಪಸ್ಸು ಅಧ್ಯಯನ ಯಮ ದ ದಮ ನಿಗ್ರಹ ನಿಗ್ರಹ ಅಸ್ಥೇಯ ಬ್ರಹ್ಮಚರ್ಯ ಇವೆಲ್ಲ ಸಾಮಾನ್ಯ ಗುಣಗಳು ಇರಲೇಬೇಕಾಗಿರತಕ್ಕ ಅಸಾಧಾರಣ ಗುಣಗಳು ಇದು ಎಲ್ಲರಲ್ಲಿ ರಾಜರಲ್ಲಿ ಬೇಡವಾ ರಾಜರಲ್ಲಿ ತಪಸ್ಸು ಬೇಡ ಅಂತಾರ ರಾಜರು ತಪಸ್ಸು ಮಾಡ್ಲಿಲ್ವಾ ಅಧ್ಯಯನ ಮಾಡ್ಲಿಲ್ವಾ ರಾಜರು ಯಾವತ್ತು ಮುನ್ನೂರ ಅರವತ್ತೈದು ದಿವಸವೂ ಕುಣಿತಾ ಇದ್ರ ಅಥವಾ ಕುಣಿಸ್ತಾ ಇದ್ರ ಇಲ್ಲ ರಾಜರು ಉತ್ಸವದ ಸಂದರ್ಭದಲ್ಲಿ ಮಾತ್ರ ಕುಣಿಸುವುದು ನರ್ತಕಿಯರು ರಾಜನರ್ತಕಿಯರು ಯಾವತ್ತು ಕುಣಿತಾ ಇದ್ರು ರಾಜನ ಎದುರು ಕುಣಿಯುವುದಲ್ಲ ರಾಜನಲ್ಲಿಗೆ ಯಾರಾದರೂ ಅತಿಥಿಗಳು ಬಂದಾಗ ಪರದೇಶದ ನಾಯಕರು ಬಂದಾಗ ಅವರಿಗೆ ನರ್ತನ ಕೂಟ ಭೋಜನ ಕೂಟ ಎಲ್ಲ ಅವರು ಮುನ್ನೂರ ಐವತ್ತೈದು ಕುಣಿಯೋರನ್ನು ನೋಡ್ತಾ ಇಲ್ಲ ಬಡಿಸ್ತಾ ಇರಲಿಲ್ಲ ಅಂತ ವಿನೋದ ಪ್ರಿಯ ವಿಲಾಸ ಪ್ರಿಯ ರಾಜರು ಇರಲಿಲ್ಲ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದರು ಕಲೆಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಕಲಾವಂತರನ್ನು ತಮ್ಮ ದೇಶದಲ್ಲಿ ಬದುಕಿಸ್ತಿತ್ತರ ಹೊರತು ಅವರು ದಿನಾ ಕಲೆಯಲ್ಲಿ ಬಿದ್ದು ಸಾಯಲಿಲ್ಲ ನಮ್ಮ ತಲೆ ಸರಿ ಇಲ್ಲ ಆದರೆ ಅದೇ ಮಾಡ್ತಾ ಇದ್ದೀವಿ ಯಾವತ್ತು ನೋಡಿದ್ರು ವಿಶ್ವದಾದ್ಯಂತ ಪ್ರಸಿದ್ಧರಾದ ನಾಯಕರು ಗಾಯಕರು ನಟರು ಅಂತ ಹೇಳಿಕೊಂಡು ಅವರನ್ನೆಲ್ಲ ಕುಣಿಸಿ ನಮ್ಮ ದುಡ್ಡನ್ನೆಲ್ಲ ಅವರಿಗೆ ಮಣಿಸಿ ಖಾಲಿ ಮಾಡಿ ನಿಲ್ತೇವೆ ತಲೆ ಸರಿ ಇಲ್ಲ ನಮಗೆ ನಮ್ಮ ಸೊತ್ತನ್ನು ಅವರಿಗೆ ದೊಡ್ಡದು ಮಾಡಿಕೊಳ್ಳುವಲ್ಲಿ ತಿಳಿಸಿಕೊಡುವಲ್ಲಿ ನಾವು ಅಸಮರ್ಥರು ಇಲ್ಲಿಗೆ ಬಂದಾಗ ಮಧ್ವರ ನೆಲವೀಡು ಇದು ಕೃಷ್ಣನ ಮಹಿಮೆಯನ್ನು ಕೊಟ್ಟ ನಾಡಿದು ಅಂತೇಳಿ ಕೃಷ್ಣನ ಚಿಂತನೆ ಕೊಡುವ ಅಂದರೆ ನಮ್ಮ ಬಾಯಲ್ಲಿ ಬಿಬೆಬಂತೆ ಮುಂದೆ ಹೋಗುವುದಿಲ್ಲ ಯಾವುದ್ರ ಆಚೆ ಗೊತ್ತೇ ಇಲ್ಲ ಅಲ್ಲಿಗೆ ಆಯಿತು ಅಲ್ಲಿ ನಿಂತು ಹೋಯ್ತು ಮತ್ತೆ ಚಂಡೆಯವರು ಬಂದರು ಮತ್ತು ಕುಣಿಯವರು ನಿಂತರು ಆಯಿತು ಅಲ್ಲಿಗೆ ನಾವು ರಾತ್ರಿ ಮುಗಿಯಿತು ಬೆಳಗ್ಗೆ ಆಯಿತು ಪ್ರಯೋಜನ ಏನಾಯಿತು ಕೇಳಿದ್ರು ವಾಸ್ತುವಾಗಿ ನಮ್ಮ ಊಟವನ್ನು ಅವರಿಗೆ ಕೊಡಬೇಕು ಅವರ ಎಂಜಲನ್ನು ನಾವು ನೆಕ್ಕುವುದಲ್ಲ ಇಲ್ಲಿ ಇವತ್ತು ನಾವು ಮಾಡ್ತಾ ಇರೋದು ಅದನ್ನೇ ಎಲ್ಲ ಊರಿನವರ ಎಂಜಲನ್ನು ನಾವು ತಿಂತೇವೆ ನಮ್ಮ ಪ್ರಸಾದ ಯಾರಿಗೂ ಗೊತ್ತಿಲ್ಲ ನಾವು ಒಮ್ಮೆಯೂ ಪ್ರಸಾದವನ್ನು ಇನ್ನೊಬ್ಬರಿಗೆ ಖುಷಿಯಲ್ಲಿ ಧರ್ಮಾರ್ಥವಾಗಿ ಹೃದಯ ತುಂಬಿ ಅಂಟಿಸಿದ್ದೇ ಇಲ್ಲ ಒಪ್ಪಿಸಿದ್ದೇ ಇಲ್ಲ ಏನಿದ್ರು ದುಡ್ಡಿಗೋಸ್ಕರ ಮತ್ತೇನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮದು ದುಡ್ಡು ಅಷ್ಟೆ ಅದರ ಆಚೆ ಗೊತ್ತಿಲ್ಲ ಅದು ಒಂದು ವ್ಯಾಪಾರ ಹಾಗಾಗಿ ಸ್ವಭಾವ ಯಾವ ಕಾಲದಲ್ಲಿ ವ್ಯತ್ಯಾಸಗೊಳ್ಳುವುದಿಲ್ಲ ಅವನಿಗೆ ಕುಂ ಕೌಂತಯ್ಯ ಅಂತ ಕರೆದು ನೀನು ಕುಂತಿಯ ಮಗ ಇದ್ದಿ ಕುಂತಿ ಯಾವ ಕಾಲದಲ್ಲಿಯೂ ತನ್ನತನವನ್ನು ಬಿಡದವಳು ಈಗ ತಾನೇ ಸಂಧಾನ ಮುಗಿಸಿ ನಾನು ಹೊರಗೆ ಬಂದಾಗ ನಿನಗೆ ಹೇಳಬೇಕು ಅಂತ ಹೇಳಿದ್ದಾಳವಳು ನಿತ್ಯೋದ್ಯುಕ್ತಂ ಧನಂಜಯಂ ಬೃಯಾಹ ಅಂತ ಯಾವತ್ತೂ ಬಿಲ್ಲಿ ಹಿಡಿದು ಸಮರವೀರನಾಗಿ ನಿಂತ ಅರ್ಜುನನಿಗೆ ಮತ್ತೆ ನೆನಪು ಮಾಡೋ ನೀನು ಹುಟ್ಟಿದ್ದು ಕೌಂತೆಯ ಅಂತ ಕುಂತಿಯ ಮಗನಾಗಿ ಅಂತ ಅದು ನೀನು ಮಗನಾಗಿ ಬಂದಿದ್ದೀಯ ಆ ಕೆಲಸ ಮಾಡ್ಬೇಕು ಕ್ಷತ್ರಿಯೋಚಿತ ಕೆಲಸ ಮಾಡ್ಬೇಕು ಮಾಡ್ತಿ ಸ್ವಭಾವ ಜೇನ ಸ್ವಭಾವದಿಂದ ಹುಟ್ಟಿದ ಸ್ವೇನ ಕರ್ಮಣ ನಿನ್ನದೇ ಆಗಿರತಕ್ಕ ಕ್ಷತ್ರಿಯೋಚಿತವಾಗ ಹೋರಾಟ ಕರ್ಮದಿಂದ ಸಹಜವಾದ ಕೆಲಸದಿಂದ ನೀನು ಒಂದೊಮ್ಮೆ ನಿಬದ್ಧ ಗಟ್ಟಿಯಾಗಿ ಸಿಕ್ಕಲ್ಪಟ್ಟವನು ಕರ್ತುಮ್ ನೇಚಸಿ ಮಾಡುವುದಿಲ್ಲ ಹೇಳಿದರೆ ನೀನೆಲ್ಲ ಕಡೆಯಲ್ಲಿ ನಿನ್ನ ಕರ್ಮ ನಿನ್ನನ್ನು ಸಂಕಲೆಯನ್ನು ಹಾಕಿಬಿಟ್ಟಿದೆ ಜಾತಿ ನಿನ್ನ ಸ್ವಭಾವ ನಿನ್ನ ಕರ್ಮತಂತ್ರ ಇಷ್ಟರವರೆಗೆ ತಪಸ್ಸು ಮಾಡಿ ಬಂದೆ ಪಾಶ್ಪಥವನ್ನು ಹೊತ್ತು ತಂದೆ ದೇವತೆಗಳ ಆಯುಧವನ್ನು ತಂದಿದ್ದಿ ಅದಕ್ಕೂ ಮೊದಲು ಪ್ರತಿಜ್ಞೆ ಮಾಡಿದ್ದಿ ಹಂತ ಧನಂಜಯ ಅಂತ ಹೇಳಿಕೊಟ್ಟಾಗ ದ್ರೌಪದಿ ಹೇಳಿದಾಗ ಪ್ರತಿಜ್ಞೆ ಮಾಡಿದಾಗ ಹೌದು ಅಂದಿತ್ತು ಕರ್ಣನನ್ನು ಕೊಲ್ಲುವುದು ಅರ್ಜುನ ಅವನು ಹೇಳು ದ್ರೌಪದಿ ಹೇಳು ಸರಿ ಕರ್ಣನನ್ನು ಕೊಲ್ಲುವುದು ಅರ್ಜುನ ಹಾ ಭೀಮಃ ದುರ್ಯೋಧನಂ ಮಂತ ಕರ್ಣಂ ಮಂತ ಧನಂಜಯಃ ನಕುಲಂ ತಕ್ಷಗಿತವಂ ಸಹದೇವೋ ಹನಿಷ್ಯತಿ ಇದು ದ್ರೌಪದಿ ಗುಡಿಗಿತ್ತು ಭೀಮನನ್ನು ದುರ್ಯೋಧನ ದುರ್ಯೋಧನ ಭೀಮ ದುರ್ಯೋಧನನ್ನು ಕೊಲ್ತಾನೆ ಕರ್ಣನನ್ನು ಅರ್ಜುನ ಕೊಲ್ತಾನೆ ಅಕ್ಷವಿದ್ಯೆಯಲ್ಲಿ ನಿಪುಣನಾದ ಶಕುನಿಯನ್ನು ಸಹದೇವ ಕೊಲ್ತಾನೆ ನಕುಲಂ ಸಾ ನಕುಲ ನಕುಲ ಕೊಲ್ತಾನೆ ಅಂತೆಲ್ಲ ಹೇಳಿಕೊಂಡಿದ್ದಾಳೆ ಇವರು ಅದನ್ನೇ ಹೇಳಿದ್ದಾರೆ ಮತ್ತೆ ಭೀಮಃ ದುರ್ಯೋಧನಂ ಅಂತ ಕರ್ಣಮ್ಮಂತ ಧನಂಜಯ ಅಂತ ಪ್ರತಿಯೊಬ್ಬರು ಭೀಮ ದುರ್ಯೋಧನ ಕೊಲ್ತಾನೆ ಯಾರು ಭೀಮನ ಹೇಳು ಭೀಮ ದುರ್ಯೋಧನ ಕೊಲ್ತಾನೆ ಹೇಳುವಾಗ ಅವಳ ಮಾತನ್ನು ಪುಷ್ಟೀಕರಿಸುವ ವಿಧಾನ ನಾನು ದುರ್ಯೋಧನ ಕೊಲ್ತಿಲ್ಲ ಭೀಮ ದುರ್ಯೋಧನ ಕೊಲ್ತಾನೆ ಹೇಳುತ್ತಾನೆ ಹಾಗೆ ನೀನು ಹೇಳಿ ಬಂದಿದ್ದಿ ಕರ್ಣಮ್ಮಂತ ಧನಂಜಯ ಎಲ್ಲಿ ಉಂಟಿಗೆ ಆದ್ದರಿಂದ ಸ್ವಭ ಸ್ವೇನ ಕರ್ಮಣ ನಿನ್ನದೇ ಪ್ರತಿಜ್ಞೆಯ ಕರ್ಮ ನಿನ್ನದೇ ಪಾಶ್ವತಾಸ್ತ್ರ ಸಂಪ್ರಾಪ್ತಿಯ ಕರ್ಮ ಕೈರಾತ ಪರ್ವ ಅದ್ಭುತವಾದದ್ದು ಶಬರ ಶಂಕರ ವಿಲಾಸ ಅಂತ ಕತೆ ಬರೀಲಿಲ್ಲೇನು ಜನರು ಹಾಗೆ ಕಿರಾತನಾಗಿ ಬಂದ ರುದ್ರದೇವರೊಡನೆ ಹೋರಾಟಗೈದು ಅವರಿಂದ ಪಾಶುಪತಾಸ್ತ್ರವನ್ನು ತಂದವ ನೀನು ತಂದಿದ್ದಾನೆ ಧರ್ಮರಾಜನಿಗೆ ಮೈ ಮರೆದಿದೆ ಆಹಾ ಅದ್ಭುತ ಅಂತ ಒಮ್ಮೆ ತೋರಿಸ್ತೀಯಾ ಅಂದ ನಾಳೆ ತೋರಿಸ್ತೇನೆ ಅಂದ ನಾಳೆ ಬೆಳಿಗ್ಗೆ ಹಾಗೆ ಬೆಟ್ಟದ ತುದಿಯಲ್ಲಿ ನಿಂತು ಅರ್ಜುನ ಪಾಶ್ಪತಾಸ್ತ್ರವನ್ನು ತಾನು ಪಡೆದ ಅಸ್ತ್ರದ ವೈಭವವನ್ನು ತೋರಿಸ್ತೇನೆ ಅಂತ ನೆನಪಿಸಿಕೊಳ್ಳುತ್ತಾನೆ ಆಗ ದೇವತೆಗಳು ಹೇಳುತ್ತಾರೆ ಸುಮ್ಮನೆ ಅದನ್ನು ಕರೀಲಿಕ್ಕಿಲ್ಲ ಅಂತ ಅದು ತೋರಿಸಲಿಕ್ಕೆ ಪ್ರದರ್ಶನಕ್ಕೋಸ್ಕರ ಇರುವುದಲ್ಲ ಅಂತ ನಿಲ್ಲಿಸಿಬಿಡ್ತ ಅಂತಹ ಅದ್ಭುತವಾದ ವಸ್ತು ತೋರಿಸ್ಲಿಕ್ಕೂ ಇಲ್ಲ ಅಷ್ಟು ವಿಚಿತ್ರವಾಗಿರತಕ್ಕ ಆಯುಧಗಳು ಚಿಂತನೆಗಳು ಅಸ್ತ್ರಗಳು ದೇವತೆಗಳ ಅನುಗ್ರಹಗಳು ಅಂಥ ಅದ್ಭುತವಾದ ಪಡೆದು ಬಂದಿದ್ದು ಸ್ವೇನ ಕರ್ಮಣ ನಿಬದ್ಧ ಪ್ರತಿಜ್ಞೆಯಿಂದ ಅಸ್ತ್ರ ಸಂಪಾದನೆಯಿಂದ ತಪಸ್ಸಿನಿಂದ ಅಣ್ಣ ತಮ್ಮಂದಿರ ಮಾತಿಗೆ ಅನುಗುಣವಾಗಿ ನೀನು ತೆರಳಿದವ ನೀನು ಹಾಗೆ ಆಗುವುದಿಲ್ಲ ಅನ್ನೋದೇ ಅಂತಾನೆ ಕಾಂಡವ ದಾಹದಲ್ಲಿ ಆ ತಕ್ಷಕನ ಮಗ ಅಶ್ವಸೇನ ಹಾರಿದ್ದಾನೆ ಅದರ ತಾಯಿ ಹಿಡಿದು ಹಾರಿದೆ ಅದು ಹಿಂಬದಿಯಲ್ಲಿ ನುಂಗಿದೆ ತಾಯಿ ಅಶ್ವಸೇನನ್ನು ಹಾರುವ ಹಾವನ್ನು ನೋಡಿದ್ದಾನೆ ಕತ್ತರಿಸಿದ್ದಾನೆ ಅದರ ಕೊರಳನ್ನು ಆದರೆ ಕೊರಳು ಕತ್ತರಿಸಿದರೆ ಅದು ಒಳಗೆ ಬದುಕಿದೆ ಮರಿ ಹಾವು ಬದುಕಿದೆ ತಾಯಿ ಹಾವು ಸತ್ಯ ತಾಯಿ ಹಾವಿನ ಕೊರಳು ಕತ್ತರಿಸಿದ್ದು ಆದರೆ ಆ ಮರಿ ಹಾವು ಬದುಕಿ ಉಂಟು ಅದು ವಾಪಾಸು ನುಂಗಿದೆ ತಿರುವು ಮುರುವು ನುಂಗಿದೆ ಹಾವುಗಳು ನುಂಗುವ ಕ್ರಮ ಹಾಗೆ ಹಾವು ಬಾಯಲ್ಲಿ ಬಾಯಿಯನ್ನು ನುಂಗುವುದಿಲ್ಲ ಬಾಯನ್ನೇ ನುಂಗುವುದು ಬಾಲವನ್ನು ನುಂಗುವುದಲ್ಲ ಇನ್ನೊಂದು ಹಾವಿನ ಬಾಯಿಯನ್ನು ನುಂಗುವುದು ಹೀಗೆ ಬಾಯಿ ನುಂಗಿಕೊಂಡು ಹೊಟ್ಟೆ ಒಳಗೆ ಹೋಗಿದೆ ಅದು ಅಶ್ವಸೇನ ಅಶ್ವಸೇನ ಬೇಕು ಅಂತಲೇ ಅದು ಬಾಯಿಯೊಳಗೆ ಹಾಕೊಂಡು ತಾಯಿ ಸುಮಾರು ಹೊಟ್ಟೆಗಿಂದ ಆಚೆಗೆ ಅದರ ತಲೆ ಉಂಟು ಆದಿನ ತಾಯಿಯ ತಲೆ ಕತ್ತರಿಸಿದರೆ ಅಶ್ವಸೇನನ್ನ ಬಾಲ ಕತ್ತರಿಸಿದಾಗ ಆಗ್ತದಷ್ಟೇ ತಲೆ ಆಗುವುದಿಲ್ಲ ಅದರಿಂದ ಬದುಕಿ ಉಳಿದ ಹಾರಿಕೊಂಡವ ಅವನನ್ನಿಗೆ ಮತ್ತೆ ಸಂಹಾರ ಮಾಡಲಿಕ್ಕೊಂಡವ ಕರ್ಣನ ಬತ್ತಳಿಕೆಯಲ್ಲಿ ಕೂತಿದ್ದಾನೆ ನಾಗಾಸ್ತ್ರವಾಗಿ ಅರ್ಜುನನ ಸಂಹಾರಕ್ಕೆ ಕಾಯ್ತಾ ಇದ್ದಾನೆ ಅತ್ತ ಕರ್ಣನ ಕೈಯಲ್ಲಿ ಶಕ್ತಿಯಾಯುಧ ಬಂದಿದೆ ಒಂದು ಪಾಂಡವನನ್ನು ಮುಗಿಸಬೇಕು ಎಂದು ಇಂದ್ರ ಕೊಟ್ಟಿದ್ದಾನೆ ನಿಬದ್ಧ ಸ್ವೇನ ಕರ್ಮಣ ಸ್ವಭಾವಜೇನ ಕೌಂತೇಯ ಕೌಂತೆಯ ಅಂತಾನೆ ಇದು ಕುಂತಿಯ ಕತೆ ನೋಡು ಇದು ಕುಂತಿಯ ಚರಿತೆ ಕುಂತಿಯ ಆಸುಪಾಸು ಇದು ಅದರಲ್ಲಿ ನಿನ್ನ ವ್ಯಕ್ತಿತ್ವ ಹಾಗಾಗಿ ನೀನೇ ಹಾಕಿಕೊಂಡ ಕೆಲವೆಲ್ಲ ಪ್ರಾರಂಭೋತ್ಸವಗಳುಂಟು ಕೆಲವು ಕಡೆಯಲ್ಲಿ ಶುರು ಮಾಡಿದ್ದುಂಟು ಕೆಲವು ಕಡೆಯಲ್ಲಿ ಹೇಳಿಕೊಂಡದ್ದುಂಟು ಕೆಲವು ಕಡೆಯಲ್ಲಿ ಒಂದಿಷ್ಟು ಹಾಕಿಕೊಂಡದ್ದೆಲ್ಲ ಉಂಟು ಇದನ್ನೆಲ್ಲ ಇಟ್ಟುಕೊಂಡಾಗ ನೀನು ಸಿಕ್ಕಿಬಿದ್ದಿದೆ ಅಂತಾನೆ ನಿಬದ್ಧ ಕರ್ತುಮ್ ನೇಚ್ಛಸಿ ಎನ್ ಮೋಹಾತ್ ಏನಾದರೂ ಗಡಿಬಿಡಿಯಿಂದ ಮೋಹ ಅಂದರೆ ಗಡಿಬಿಡಿ ಏನೋ ತಲೆಯಲ್ಲಿ ಅಡರುಕೊಳ್ಳಬಹುದು ಮೋಹ ವೈಚಿತ್ರಿಯ ಅಂತ ಎಂತ ಮಾಡೋದು ಗೊತ್ತಾಗುದಿಲ್ಲ ಸುಮ್ಮನಿರುವುದು ಒಂದು ವಾರ ಅಂತ ಕೆಲವೊಮ್ಮೆ ಹೇಳುವುದುಂಟು ನಿಜವಾಗಿ ಅದೇ ಸಮಯದಲ್ಲಿ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತಿತ್ತು ಅದು ಬಿಟ್ಟುಕೊಟ್ಟದ್ದಕ್ಕೆ ಹಾಳಾಗಿವೆ ಅದನ್ನ ಹೇಳ್ತಾನೆ ನಾವು ತಲೆಬಿಸಿ ಮಾಡಿಕೊಂಡು ಎಂತ ಮಾಡುವುದು ಸಂಕಟದಲ್ಲಿ ಗೊತ್ತಾಗದೆ ಮೋಹಗೊಂಡರೆ ಏನು ಮಾಡುವುದು ಅರ್ಥ ಆಗದೆ ಅಜ್ಞಾನದಿಂದ ನಾವು ನಿಂತು ಬಿಟ್ಟರೆ ಕರ್ತಮ್ ನೇಚ್ಛಸಿ ಏನು ಮೋಹಾತ್ ಹಾಗಾದ್ರೆ ನಿಂತು ಕೆಲಸ ಅಂದ್ರೆ ಇಲ್ಲ ನಿಂತು ಹೋಗ್ಲಿಲ್ಲ ಕೆಲಸ ಆಗಿರ್ತದೆ ಯಾರೋ ಇನ್ನೊಬ್ಬರು ಮಾಡಿಸಿ ಬಿಟ್ಟಿರ್ತಾನೆ ಕರಿಶ್ಯಸಿ ಅವಶೋಪಿತ ತಂದಾನೆ ನೀನು ಪರವಶನಾಗಿಯೇ ಗೊತ್ತಿಲ್ಲದೆಯೇ ಮಾಡ್ತೀನಿ ಯಾಕೆಂದ್ರೆ ಸುಮ್ಮನೆ ಕೂತದ್ದು ಕೆಲವೊಮ್ಮೆ ಮಾಡಿದಾಗ ಆಗಿರ್ತದೆ ಅದಕ್ಕಷ್ಟ ಕೆಲವೊಮ್ಮೆ ಹೀಗಾಗಿ ನೀನು ಮಾಡುವುದಿಲ್ಲ ಅಂತ ಯೋಚನೆ ಮಾಡಿದ್ರು ಇಚ್ಛೆ ಮಾಡಿದ್ರು ನಿನ್ನ ಇಚ್ಛೆಯಿಂದ ನಡೆಯುವುದಿಲ್ಲ ನಿನ್ನ ಇಚ್ಛೆಯನ್ನು ವಿರುದ್ಧ ವಿರುದ್ಧ ಮಾಡಿಕೊಂಡು ದಾಟಿಕೊಂಡು ಬಿಟ್ಟುಕೊಂಡು ಅವಶಃ ಗೊತ್ತೇ ಇಲ್ಲದೆ ಪರವಶನಾಗಿ ನಿನ್ನ ಕೈಗೆ ನೀನು ಸಿಕ್ಕಿಕೊಳ್ಳದೆ ಮಾಡಿಕೊಳ್ತೀನಿ ಅದಾಗಿ ನಾನು ಮಾಡುತ್ತೇನೆ ಅಂದರೆ ನಾನು ಇಲ್ಲದೆ ನಾನು ಆಗುವುದು ಹೇಗೆ ಕೆಲಸ ಆಗುವುದು ಯುದ್ಧದಲ್ಲಿ ನಾನಿಲ್ಲದೆ ಯುದ್ಧ ಆಗ್ತದೆ ಹೇಳಿದರೆ ಅರ್ಜುನ ಯುದ್ಧ ಮಾಡಿದ ಅರ್ಜುನೇ ಇಲ್ಲ ಡೇರೆಯೊಳಗಿದ್ದಾನೆ ಅರ್ಜುನ ಯುದ್ಧ ಮಾಡ್ತಾ ಇದ್ದಾನೆ ಅದು ಹೇಗಾಗುತ್ತೆ ಅದಕ್ಕೆ ಕೃಷ್ಣ ಹೇಳ್ತಾನೆ ತತ್ ಕರಿಶ್ಯಸ್ ನೀನು ಶತ್ರುಗಳ ವಶಕ್ಕೆ ಆಗಬಾರದು ಎನ್ನುವ ದೃಷ್ಟಿಯಿಂದ ಹೋರಾಡ್ತೀಯ ಅಂತಾನೆ ಇದರ ಅಭಿಪ್ರಾಯದ ವ್ಯವಸ್ಥೆಗಳು ಬಹಳ ಚೆನ್ನಾಗಿದೆ ಬಿಡಿಸಿದ ಕ್ರಮ ಕೃಷ್ಣನ ಪ್ರಕೃತಿ ತತ್ವಕ್ಕೆ ಸ್ವಭಾವಕ್ಕೆ ಬದ್ಧನಾಗಿ ಅರ್ಜುನನ ಕರ್ಮ ಉಂಟು ಹೇಳುವುದಕ್ಕೆ ಇಷ್ಟು ಹೇಳಲಿಕ್ಕೆ ಅಂತ ಅವಶಃ ಅಂದರೆ ಶತ್ರು ವಶನಾಗದಿರಲು ವಶ ಅಂದರೆ ಶತ್ರುನ ವಶ ಆಗುತ್ತೆ ಅವಶಃ ಅಂದರೆ ಶತ್ರುವಶ ಆಗದಂತೆ ಇರಲಿಕ್ಕೆ ನೀನು ಹೋರಾಡ್ತೀನಿ ಹೋರಾಡೋದಿಲ್ಲ ಅಂತ ಕೂತ್ಕೊಳ್ತಿ ಆದರೆ ಸುಮ್ಮನೆ ಕೂತ್ರೆ ನಿನ್ನನ್ನು ಎತ್ತಿಕೊಂಡು ಹೋಗ್ತಾರೆ ನಿನಗೆ ಬೆಳಿಲಿಕ್ಕೆ ಶುರು ಮಾಡ್ತಾನೆ ಆಗ ನೀನು ನಾನು ಯುದ್ಧ ಬಿಟ್ಟಿದ್ದೇನೆ ಅಂತ ಹೇಳಿದ್ರು ಅವ್ರು ಕೇಳುವುದಿಲ್ಲ ಎಂತ ಎಲ್ಲ ಆದ ನಂತರ ಶಂಕ ಊದಿದ ನಂತರ ಸುಮ್ಮನೆ ಕೂತ್ಕೊಳ್ತೀಯ ಹೇಳಿಕೊಂಡು ಅವರು ಘಾಸಿ ಮಾಡ್ತಾರೆ ಆಗ ನಿನಗೆ ಕೇಳಲಿಕ್ಕೆ ಆಗುತ್ತಾ ಸಾಧ್ಯವೇ ಇಲ್ಲ ಅವರ ಶಂಖನಾದ ಅವರ ಬೈಗಳು ಅವರ ಆರ್ತಸ್ವರಗಳು ಅವರ ಕೂಗುಗಳು ಅವರ ತಮಾಷೆಗಳು ಉತ್ತರಿಸಲೇಬೇಕಾಗತ್ತೆ ಎದು ನಿಲ್ತೀಯ ಆಗ ನೀನು ಇದೇ ಕತೆ ದುರ್ಯೋಧನನಿಗೆ ಕೊನೆಗಾಯಿತು ಎಲ್ಲರನ್ನೂ ಕಬಳಿಸಿ ಮುಗಿಸಿಕೊಂಡ ದುರ್ಯೋಧನ ವೈಶಪಾಯನ ಸರೋವರದಲ್ಲಿ ಅಡಗಿಕೊಳ್ಳಿಕ್ಕೆ ಓಡಿದ್ದಾನೆ ಮುಳುಗಿದ್ದಾನೆ ಇನ್ನೇಳು ದಿನವನ್ನು ಜಪಿಸಿದರೆ ಅವನ ಪಾಳೆಯದವರು ಸತ್ತವರು ಬದುಕಿ ಬರ್ತಾರೆ ಮತ್ತು ಸಾಯುವುದಿಲ್ಲ ಅಂತಹ ಅವನಲ್ಲಿ ಮೂರು ಸಾವಿರ ಮಂತ್ರಗಳೆಲ್ಲ ಉಂಟು ಒಂದೆರಡಲ್ಲ ಇಲ್ಲಿಯೂ ಕೆಲವರೆಲ್ಲ ಸುಮಾರು ಮಂತ್ರಗಳನ್ನು ಇಟ್ಟುಕೊಂಡು ಬಡಬಡಿಸುವಿದ್ದಾರೆ ಯಾರದ್ದೋ ಮನೆ ಹಾಳು ಮಾಡಲಿಕ್ಕೆ ಮತ್ತೆಂದು ಪ್ರಯೋಜನ ಇದೆ ದೇವರನ್ನು ಒಲಿಸಿಕೊಳ್ಳಿಕ್ಕಿಲ್ಲ ಅಂದರೆ ಅದು ಮಾಮೂಲಿ ಕತೆ ಇದೆ ಅದರ ಒಂದು ಆಂತರ್ಯ ಬಹಳ ಚೆನ್ನಾಗಿದೆ ಒಳಕೋತು ಪೂಜೆ ಮಾಡ್ತಾ ಇದ್ದಾರೆ ಯಾರೇನು ಇರಲಿ ನಮಗೇನು ಹೊರಗಿನಿಂದ ಬಂದಿದ್ದಾನೆ ಅರಿವು ಇದ್ದವ ಬಂದರೆ ಹೊರಗೆ ಕೆಲಸ ಹೇಳ್ತಾನೆ ಅವರದ್ದು ಪೂಜೆ ಆಗಲಿಲ್ಲ ಸ್ವಲ್ಪ ಕಾಯಿರಿ ಕಾದ ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಕೇಳ್ತಾನೆ ಅವನತ್ರ ಹತ್ರ ಹೋಗಿ ನೋಡಿ ಬಂದ ಅವರು ಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದಾರೆ ಕುಂಕುಮ ಎಲ್ಲ ಏರಿಸ್ತಾ ಇದ್ದಾರೆ ಸರಿ ಅಂದ ಮತ್ತು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಕೆರದ ಅವರು ಆಂಜನೇಯನಿಗೆ ಪೂಜೆ ಮಾಡ್ತಾ ಇದ್ದಾರೆ ವಾಯಸ್ತಿ ಎಲ್ಲ ಹೇಳ್ತಾನೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಮನಕರ್ಧ ಅವರು ರುದ್ರಾಭಿಷೇಕ ಮಾಡ್ತಾ ಇದ್ದಾನೆ ಮತ್ತು ಕೇಳಿದ ಅವರು ಅನ್ನಪೂರ್ಣೆ ಸದಾಪೂರ್ಣೆ ಹೇಳ್ತಾ ಇದ್ದಾರೆ ಹಾಂ ಸರಿ ಆಯಿತು ಮತ್ತೂಳ್ದ ಮತ್ತು ಅರ್ಧಕ್ಕೆ ಅವರು ಗಣಪತಿ ಪೂಜೆಗೆ ಬಂದಿದ್ದಾರೆ ಈಗೇ ಎಷ್ಟು ಮಧ್ಯಾಹ್ನ ಜಾಸ್ತಿ ಆಯಿತು ಕಾಣುತ್ತೆ ಅಷ್ಟೊತ್ತಿಗೆ ಪೂಜೆ ಮುಗಿಸಿದವರು ಬಂದರು ಗಟ್ಟಿ ಹೇಳಿ ಹೇಳಿಕೊಂಡು ಹೊರಗೆ ಬಂದರು ತೀರ್ಥಕ್ಕೋ ಪ್ರಸಾದಕ್ಕೋ ತಂದಿದ್ದಾರೆ ಅಷ್ಟೊತ್ತಿಗೆ ನೋಡ್ತಾರೆ ಎಂತದಯ್ಯ ಇದು ಅಂದರು ಬಂದವನಿಗೆ ಆಗಂತು ಕನಿಗೆ ಎಂಥದ್ದು ಅಂದ ಅಂಗಳ ತುಂಬ ಅಗೆದು ಬಿಟ್ಟಿದ್ದೆಲ್ಲ ಗುಂಡಿ ಅಲ್ಲ ಮಂಡ ಸರಿ ಉಂಟ ನಿನಗೆ ಹಾಳು ಮಾಡಿದ್ದೆಲ್ಲ ಅಲ್ಲ ನನಗೆ ಬಂದ ಬೆಳಿಗ್ಗೆ ಬಂದಿದ್ದೆ ನಾನು ಬರುವಾಗ ಬಾಯಿ ಹಾರಿಕೆ ಆಯಿತು ಅದಕ್ಕೆ ನಾನು ನೀರಿಗೆ ಹೋದೆ ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಆಯಾಸ ಆಯಿತು ಇನ್ನೂ ನೀರು ಬೇಕಾಯ್ತು ಅದಕ್ಕೆ ಎಂತಾಯಿತು ನಿಮ್ಮಲ್ಲಿ ಕೇಳುವ ನಿಜವಾಗಿ ಇದ್ದವರು ನೀರು ಕೊಡಬೇಕು ಅತಿ ಸತ್ಕಾರ ಮಾಡಲಿ ಇನ್ನೆಂತಾಯ್ತು ಕೇಳಿದ್ರೆ ನಿಮ್ದು ಅದು ಪೂಜೆ ಆಗ್ತಾ ಉಂಟು ಇದು ಪೂಜೆ ಆಗ್ತಾ ಉಂಟು ಅವರು ಪೂಜೆ ಆಗ್ತಾ ಉಂಟು ಇವರು ಪೂಜೆ ಆಗ್ತಾ ಉಂಟು ಅಂತ ಸಾಲು ಬಿಡಿ ಬರ್ತಾ ಇತ್ತು ನನಗೆ ಪೂಜೆ ಪಟ್ಟಿಗಳು ನಾನು ಒಂದೊಂದು ಒಂದೊಂದು ಕಡೆಯಲ್ಲಿ ಹೊಂಡ ಮಾಡ್ತಾ ಇದ್ದೇನೆ ನಿಮ್ದು ಪೂಜೆ ಲೆಕ್ಕದಲ್ಲಿ ಅಂತ ಅಯ್ಯ ನಿಮಗೆ ಒಂದೇ ಕಡೆ ಹೊಂಡ ಮಾಡಿದರೆ ನೀರು ಕುಡಿಬೋದಿತ್ತಲ್ಲ ಅಂದ ನಿಮಗೂ ಒಂದೇ ದೇವರು ಪೂಜೆ ಮಾಡಿದರೆ ನಿಮಗೆ ಮೋಕ್ಷ ಆಗ್ತಿರ್ಲಿಲ್ಲ ಕೇಳಿದ ಆ ಅದೇ ನಮ್ದೆಲ್ಲ ವ್ಯವಸ್ಥೆ ಇದು ಕಥೆಯ ಆಂತರ್ಯಗಳು ನೀವು ಕತೆ ಕೇಳಿರ್ಬೋದು ಭಾವಿಕತೆ ಅದರ ಆಂತರ್ಯ ಗೊತ್ತಿರಿ ಕೆಲವೊಮ್ಮೆ ಹೇಳುತ್ತೇನೆ ನಿಮಗೆ ಇಂಥದ್ದು ಅನೇಕ ಇದು ನಾನು ಹೇಳಿದೆ ಯಾವತ್ತು ಮಾನಸಿಕ ವ್ಯಾಪಾರದಲ್ಲಿ ತೆರೆದುಕೊಳ್ಳ ಕಥೆಗಳು ಅಂತ ನನ್ನ ಕಥೆಗಳೆಲ್ಲ ಹಾಗೆ ಇದು ವಾಸ್ತವ ಸಾವಿರಾರು ಜನರನ್ನೆಲ್ಲ ಗುರುತಿಸಿಕೊಂಡು ಆ ದೈವ ಈ ಭೂತ ಈ ಪ್ರೇತ ಈ ವಿ ವಿಷಾಚಿಗಳು ಇವರಿಗೆಲ್ಲ ಪೂಜೆ ಮಾಡಿಕೊಂಡು ಅದಕ್ಕೊಂದಕ್ಕೆ ವರ್ಷಕ್ಕೆ ಕೋಲ ಇದಕ್ಕೊಂದಕ್ಕೆ ಸಂಕ್ರಾಂತಿ ಪೂಜೆ ಅದು ಒಂದದಕ್ಕೆ ಪ್ರತಿ ವಾರ ಶುಕ್ರವಾರದ್ದು ನಮ್ದೆಲ್ಲ ವೃತ್ತ ನೋಡಿ ಶುಕ್ರವಾರ ವೃತ್ತ ಶನಿವಾರ ವರ್ತ ಸೋಮವಾರ ವೃತ್ತ ಮಂಗಳವಾರ ಅಯ್ಯ ಎಂಟು ವಾರ ಇದ್ದರೆ ಅಷ್ಟಕ್ಕೂ ವೃತ್ತ ಇತ್ತು ಪುಣ್ಯಕ್ಕೆ ಏಳೇ ವಾರ ಅದರಿಂದ ಮುಗಿದೋಯ್ತು ಎಂಟಿದ್ರದ್ದು ಮಾಡ್ತೇವೆ ನಾವು ಪ್ರಯೋಜನ ಇಲ್ಲ ಅಂತಾನೆ ಒಂದು ಭಗವಂತನನ್ನು ಹಿಡಿದಕ್ಕೂ ಮುಗಿದೋಯ್ತು ಎಲ್ಲ ಕೆಲಸ ಆಗುತ್ತೆ ಉಳಿದದ್ದೆಲ್ಲವನ್ನು ಮಾಡುವುದಕ್ಕಿಂತ ಇದು ಭಗವಂತನ ವಿಶೇಷವಾದ ಕಾರುಣ್ಯ ಆ ನೆಲೆಯಲ್ಲಿ ಏಕತ್ರವಾಗಿ ಆದರೆ ನೀನು ಒಂದೊಮ್ಮೆ ಮಾಡುವುದಿಲ್ಲ ಕೂತರೂ ನಿನ್ನನ್ನು ಅನೇಕರು ಘಾಸಿಗೊಳಿಸಿ ಯಾವುದೋ ರೀತಿಯಿಂದ ನಿನ್ನನ್ನು ಎಬ್ಬಿಸಿ ಎಳೆದು ಮತ್ತು ನೀನು ಎದ್ದೇ ಹೇಳಬೇಕಾಗುತ್ತೆ ಹೊಡಿಲಿಕ್ಕೆ ಹೋಗಲೇ ಇರಬೇಕಾಗುತ್ತೆ ನಿನ್ನ ಸ್ವಭಾವ ನೀನು ಬಿಡುವುದೇ ಇಲ್ಲ ಮಾಡ್ತೀನಿ ಅಂತ ಹೀಗೆ ವಾದ ಮಾಡಿದರೆ ಕೃಷ್ಣ ಹೇಳುತ್ತಾನೆ ಪ್ರಕೃತಿಸ್ತನಿಯೋಕ್ಷತೆಯಿಂದ ನೀನು ಮಾಡಿದ ಕೆಲಸ ನಿನ್ನನ್ನು ಮಾಡಿಸುವುದು ಇಷ್ಟರವರೆಗೆ ಮಾಡಿಕೊಂಡು ಬಂದಿದ್ದೀಯಲ್ಲ ಅದು ಆಗತ್ತೆ ಅದು ಏಕೆ ಆಗತ್ತೆ ಅಂದರೆ ನಾನು ಮಾಡುವುದಿಲ್ಲ ನೀನು ಮಾಡ್ತಿ ಕರ್ತ ನೇಚಸ್ ಅನ ಮೋಹಾತ್ ನೀನು ನಮಗೆ ಮಾಡುವುದಿಲ್ಲ ಹೇಳಿದರೂ ಕರಿಶ್ಯಸಿ ಅವಶೋಪಿತತ್ತು ನೀನು ನನ್ನ ವಶನಾಗಿ ಮಾಡ್ತಿ ಅಹ ಇತಿ ಬ್ರಹ್ಮ ಅಂತ ಕೃಷ್ಣ ಹೇಳುತ್ತಾನೆ ನಾನು ಮಾಡಿಸ್ತೇನೆ ಅದರಿಂದ ಪ್ರಕೃತಿ ನಿನ್ನನ್ನು ದುಡಿಸ್ತದೆ ನೀನು ಪ್ರಕೃತಿಯನ್ನು ಹಾಕಿದರೆ ಪ್ರಕೃತಿ ಆಚೆಗೆ ನಿಂತ ಪುರುಷ ನಾನಿದ್ದೇನೆ ಕೆಲಸ ಮಾಡಿಸ್ತೇನೆ ನನ್ನ ಅಧೀನಳಾಗಿ ಪ್ರಕೃತಿ ಕೆಲಸ ಮಾಡುವುದು ನೀನು ಪ್ರಕೃತಿಯನ್ನು ಧಿಕ್ಕರಿಸಿದರೆ ಒಪ್ಪಿಕೊಳ್ಳದಿದ್ರೆ ಮಾಡುವುದು ಹಾಗೇ ಆಗತ್ತೆ ಒಪ್ಪಿಕೊಳ್ಳದಿದ್ರೆ ಏನು ಮೋಹಾತ್ ಕರ್ತ ನೆಚ್ಚಸ್ ಪ್ರಕೃತಿಯೂ ನಿನ್ನದೊಂದು ಬಂಧ ಈಗ ಎರಡು ಪ್ರಕೃತಿಗಳ ಸಮಾವೇಶ ಆಗಿದೆ ನಮ್ಮದೇ ಆಗಿರತಕ್ಕ ವೈಯಕ್ತಿಕವಾದ ಒಂದು ಪ್ರಕೃತಿ ಇಡೀ ವಿಶ್ವದ ಒಂದು ಪ್ರಕೃತಿ ಇದು ಪ್ರತ್ಯೇಕ ತಾನೆ ವಿಶ್ವದಲ್ಲಿ ಎಲ್ಲ ಜನರು ಇದ್ದಾರೆ ಎಲ್ಲ ರೀತಿಯ ಕೃತಿಗಳು ಸಂಪನ್ನವಾಗ್ತವೆ ನಮ್ಮದು ಅದರಲ್ಲಿ ಸೇರಬೇಕು ಎನ್ನುವುದೊಂದು ನಮ್ಮ ಕೃತಿ ಆಗ ಪ್ರತಿ ಆಗತ್ತೆ ಪ್ರತಿಕೃತಿ ಆದರೆ ಪ್ರಕೃತಿ ಆಗುತ್ತೆ ನಾವು ತದ್ವಿರುದ್ಧ ಮಾಡಿದರೆ ವಿಕೃತಿ ಆಗುತ್ತೆ ಆಗ್ತದೆ ಕೆಲವರು ವಿರುದ್ಧ ಮಾಡ್ತಾರೆ ರಕ್ಕಸುರ ಮಾಡಲಿಲ್ವ ವಿಶ್ವ ಯೋಜನೆಯನ್ನು ಧಿಕ್ಕರಿಸಲಿಲ್ವ ಬ್ರಹ್ಮ ಸೃಷ್ಟಿಯನ್ನು ಹಾಳು ಮಾಡಲಿಲ್ವ ಮಾಡುವಷ್ಟವರಲ್ಲಿ ಸಂಪತ್ತು ಬರಲಿಲ್ವ ವರಬಲವೋ ಇನ್ನೇ ಒಂದು ಮಾಡಿದ್ದಾರೆ ಆವೇಶ ಬಲವೋ ನಡೆಸಿದ್ದಾರೆ ಅದರಿಂದ ವಿಕೃತಿ ಆಗತ್ತೆ ಅದನ್ನು ಮತ್ತೆ ಸರಿ ಮಾಡಲಿಕ್ಕೆ ದೇವರು ಬರಬೇಕಾಗತ್ತೆ ಅದನ್ನೇ ದೇವರು ಹೇಳಿದ್ದೆ ಹಿಂದೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ತದಾತ್ಮಾನ ಸೃಜಾಮ್ಯ ಯಾವತ್ತು ಅಧರ್ಮ ಅಭ್ಯುತ್ಥಾನ ಆಯಿತೋ ಅಭಿತಃ ಉತ್ಥಾನ ಎಲ್ಲ ಕಡೆಯಿಂದಲೂ ರಕ್ಕಸ ಕುಡಿಗಳೇ ಮೇಲಕ್ಕೆ ಬಂದರೆ ಮತ್ತೆ ಸಪಾಯ ಮಾಡಬೇಕಾಗ್ತದೆ ಒಮ್ಮೊಮ್ಮೆ ನಡುವೆ ಗದ್ದೆಯಲ್ಲಿ ಕಳೆ ಬಂದರೆ ಕಿತ್ತರೆ ಸಾಕಾಗುತ್ತೆ ಕೀಳುವ ಮೂಲಕ ಕಳೆಗೆ ಪರಿಹಾರ ಈಗ ಭತ್ತದ ಗಿಡಕ್ಕಿಂತ ಕಳೆ ಗಿಡ ಜಾಸ್ತಿ ಆದರೆ ಹಾಗಾದರೆ ಒಮ್ಮೆ ರಿಫ್ರೆಶ್ ಮಾಡ್ತೇವೆ ನಾವು ಮುಗಿದೋಗುವ ಅಂತ ಒಮ್ಮೆ ತಂದು ಬುಲ್ಡೋಸರ ಇನ್ನೇನು ತಂದು ಒಮ್ಮೆ ಪೂರ ಮಾರ ಸಪಾಯ ಮಾಡಿ ಸರಿ ಮಾಡಿ ಹೇಳಿದರೆ ಮತ್ತೆ ಮಣ್ಣು ಹಾಕಿ ಸರಿ ಮಾಡಿ ಹಾಗೆ ಯಾವತ್ತು ಹಾಗೆ ಸಣ್ಣ ಸಣ್ಣ ಗಾಯಗಳಾದರೆ ಅಲ್ಲಲ್ಲಿಗೆ ಮುಲಾಮಚ್ಚಿಯೋ ಇನ್ನೇನು ಮಾಡಿಯೋ ಆಗತ್ತೆ ಅಯ್ಯ ಅದು ಅಂಗವೇ ನಮ್ಮನ್ನು ನುಂಗುವಾಗಿ ಮಾಡಿದರೆ ಅದನ್ನೇ ಕಟ್ ಮಾಡಿ ಬಿಡೋದು ಮಗದಾಯ್ತು ಹಾಗೆ ಆ ರೀತಿಯಾದದ್ದು ಕೊನೆಯ ಚಿಕಿತ್ಸೆ ವಿಧಾನಗಳು ಅದರಂತೆ ಇಡೀ ವಿಶ್ವದಲ್ಲಿ ಆಗತಕ್ಕ ನಮ್ಮ ವಿಕೃತಿಗಳು ಒಂದೊಮ್ಮೆ ಪ್ರಕೃತಿಯನ್ನೇ ವಿಕೃತಿಗೊಳಿಸುವಂತೆ ಬಂದರೆ ಪರಿಪೂರ್ಣವಾಗಿ ವಿಕೃತಿಯ ಧ್ವಂಸ ಮಾಡಲಿಕ್ಕೆ ಕೃಷ್ಣ ಬರ್ತಾನೆ ಹಾಗಾಗಿ ಎರಡು ಪ್ರಕೃತಿಗಳಾಯಿತು ಈಗ ವಿಶ್ವ ಪ್ರಕೃತಿ ಒಂದು ಜೀವನ ಪ್ರಕೃತಿ ಒಂದು ಜೀವನದಲ್ಲಿ ಕೆಟ್ಟವರಲ್ಲಿ ಮಾತ್ರ ಇಟ್ಟುಕೊಳ್ಳುವ ವಿರುದ್ಧವಾದ ಪ್ರಕೃತಿ ಆದ್ರೆ ಹೇಳ್ತಾನೆ ಕರಿಷ್ಯಸಿ ಅವಶೋಪಿತತ್ ಏನ್ ಮೋಹಾತ್ ಕರ್ತ ನೇಚ್ಚ ನೀನು ಮೋಹದಿಂದ ಮೋಹ ಅಂದ್ರೆ ಇಲ್ಲಿ ಮತ್ತೆ ಮನಃ ಪ್ರಕೃತಿ ಕೃಷ್ಣ ಆಚೆಗೆ ಈಚೆಗೆ ಎಲ್ಲ ಪ್ರಕೃತಿಯನ್ನು ಕಟ್ಟಿದ್ದಾನೆ ಸಿಕ್ಕಿಸಿದ್ದಾನೆ ಪ್ರಕೃತಿ ಇಸ್ತವಾನ್ ನಿಯೋಕ್ಷತಿ ಎನ್ನುವಲ್ಲಿ ಪ್ರಕೃತಿಯನ್ನು ತಂದ ಏನು ಮೋಹಾತ್ ಕರ್ತ ನೇಚಸ್ಸಿ ಎನ್ನುವಲ್ಲಿ ಮೋಹವನ್ನು ತಂದ ಮೋಹ ಅಂದರೆ ಮಹಾಮಾಯೇತಿ ಅವಿದ್ಯೇತಿ ನಿಯತಿರ್ಮೋಹಿನೀತಿ ಚ ವಾಸನೆ ತಂತ ಕಥ್ಯತೆ ಅಂತ ಪ್ರಕೃತಿಯ ಪರ್ಯಾಯ ವಾಚಕ ಶಬ್ದ ಮೋಹಿನಿ ಅಂತ ಆದ್ರಿಂದ ಮೋಹ ವೈಚಿತ್ರ್ಯ ಕೊಡುವುದು ಅಲ್ಲ ಪ್ರಕೃತಿ ಲಕ್ಷ್ಮಿ ತನ್ನ ಮೇಲೆ ಬರುವಂತೆ ಮಾಡುವುದು ಅವಳೆ ತನ್ನ ಮೋಹವನ್ನು ಅಡರಿಸಿ ಲಾಭದಿಂದ ಲೋಭಕ್ಕೆ ಎಳೆದುಯ್ಯುವುದು ಅವಳೆ ಹೆಚ್ಚು ಲಾಭ ಬರುವಂತೆ ಯಾಕೆ ಮಾಡಿದ್ದು ಲಕ್ಷ್ಮಿ ಕೇಳಿದ್ರೆ ನೀನು ಲೋಭಿ ಆಗುವಂತಲೇ ಮಾಡಿದ್ದು ಮತ್ತೆ ಧರ್ಮ ಮಾಡುವಂತ ಮಾಡಿದ್ದಲ್ಲ ಕೆಲವರಿಗೆ ಲಾಭ ಹೆಚ್ಚಾಗಿ ಧರ್ಮದಡೆಗೆ ಸಾಗುತ್ತೆ ಮನಸ್ಸು ಕೆಲವರಿಗೆ ಲಾಭ ಹೆಚ್ಚಾಗಿ ಲೋಭಕ್ಕೆ ಹೋಗಿ ಅವರು ಹೊಂಡಕ್ಕೆ ಬಿಡ್ತಾರೆ ಕೊನೆ ಇದ್ದದ್ದನ್ನು ದೋಚಲಿಕ್ಕೆ ಹೋಗಿ ಪರಮ ಅಧಪ್ಪ ಅದಕ್ಕೆ ಕೇಳಿತಾರೆ ಆದ್ದನ್ನು ಲಕ್ಷ್ಮೀ ಮನೆಗೆ ತುಂಬಿದ್ದಾಳೆ ಹೇಳಿದರೆ ಅದು ಮಂಗಳ ಅಂತ ಹೇಳಲಿಕ್ಕಿಲ್ಲ ಕೊನೆಯಾಗುವಾಗ ಅಮಂಗಳವೂ ಆಗುವ ಮುಗಿಸಲೋ ಸುಗ ರಾವಣನ ಮನೆಯಲ್ಲಿ ಸೀತಾ ಲಕ್ಷ್ಮಿ ಬಂದಲು ಏನಾಯಿತು ಎಲ್ಲ ಲಂಕೆಯೇ ಸುಟ್ಟೋಯ್ತು ಬಂದ್ರಿಂದ ಲಂಕೆಯೇ ಮುಗಿದೋಯ್ತು ಲಂಕಿನಿಯೇ ಹಾರಿಕೊಂಡ್ಲು ಲಂಕೇಶ್ವರನೇ ಸತ್ತು ಹೋದ ಪ್ರಯೋಜನ ಏನಾಯಿತು ಏನಾಗಲಿ ಆದರೆ ಲಕ್ಷ್ಮಿ ಬರುವುದರಿಂದಲೇ ನಮಗೆ ಲಾಭ ಆಗ್ತದೆ ಹೇಳಲಿಕ್ಕಿಲ್ಲ ಆ ಲಕ್ಷ್ಮೀ ಸನ್ನಿಧಾನ ಭಾರಿ ಗಮ್ಮತಾಯಿತು ಏನಿಲ್ಲ ಗಮ್ಮತಾಗುವುದಿಲ್ಲ ಎಲ್ಲ ಮುಗಿದೋಗುವುದು ಇದು ಉಲ್ಲೇಖ ಮಾಡಲಿಕ್ಕೆ ಏನು ಅಂತ ಇನ್ನು ಮುಂದಕ್ಕೆ ಈಶ್ವರ ಸರ್ವಭೂತಾನ ಮೇಳಿ ಯಂತ್ರಾರೂಢಾನಿ ಮಾಯೆ ಅಂತಾನೆ ಮಹಾಮಾಯ್ತಿ ವಿದ್ಯೆತಿ ನೀತಿರ್ಮೋಹಿನೀತಿ ಜ ಲಕ್ಷ್ಮಿಯ ಸೊತ್ತನ್ನು ಆಚೆಗೆ ಈಚೆಗೆ ಎತ್ತಿಕೊಂಡಿದ್ದಾನೆ ಅದರಲ್ಲಿ ಇಲ್ಲಿ ಇಟ್ಟಿದ್ದಾನೆ ಒಂದೊಮ್ಮೆ ನೀನು ಪ್ರಕೃತಿಯನ್ನೇ ನಂಬಿಕೊಂಡು ಪ್ರಕೃತಿಯಲ್ಲೇ ನೀನು ಬದಲಾವಣೆ ತರಲಿಕ್ಕೆ ಹೊರಟರೆ ಬುದ್ಧನಂತೆ ಹಿಂಸೆ ಇಲ್ಲ ಇಲ್ಲ ಅದೇ ಹಿಂಸೆ ನೀವು ವೇದದಂತೆ ನಡಿಬಾರದು ವೇದದಲ್ಲಿ ಹಿಂಸೆಯನ್ನು ಹೇಳ್ತದೆ ಅಂತ ಹೇಳಿಕೊಂಡು ಏನು ಕಡಿಯುವುದು ಯಾರನ್ನು ವೇದದಲ್ಲಿ ಬದುಕುವವರನ್ನು ಅದು ಹಿಂಸೆ ಆಗಲಿಲ್ಲ ಮತ್ತೆ ನೀವು ವೇದೋಕ್ತವಾದ ಕರ್ಮಾಚರಣೆಗೋಸ್ಕರ ಯಜ್ಞಗಳು ನಡೆಸಲಿಕ್ಕೆ ಪ್ರಾಣಿ ಬಳಿಯನ್ನು ಕೊಡಬಾರದು ಅದು ಹಿಂಸೆ ಹೇಳಿಕೊಂಡು ನಾವು ಮಾಡುತ್ತೇವೆ ಅನೂಚಾನವಾಗಿ ಬಂದ ಸಂಪ್ರದಾಯ ಬಿಡಲಿಕ್ಕೆ ಬರುವುದಿಲ್ಲ ಅದರಿಂದ ಸ್ವರ್ಗಕಾಮು ಉಂಟು ನಮಗೆ ಸ್ವರ್ಗ ಬೇಕು ಯಾರು ಕೇಳುವರು ಹೇಳಿದರೆ ಅವರನ್ನೇ ಕಡದಾಗಿದೆ ಬೌದ್ಧರ ಪ್ರಭಾವ ಏನು ಮಾಡಿತ್ತು ಕೇಳಿದರೆ ಅಹಿಂಸೆ ಅಂತ ಹೇಳಲಿಕ್ಕೆ ಹೋಗಿ ಜನರನ್ನೇ ಜನರನ್ನೇ ಕಡಿದ್ರು ಅವರು ಪ್ರಾಣಿಗಳನ್ನು ಕಡಿತಾ ಇದ್ದದ್ದು ಇವರು ಜನರನ್ನೇ ಕಡ್ದು ಹೋಮ ಮಾಡಿದ್ರು ಪ್ರತಿಷ್ಠೆಗೋಸ್ಕರ ಅನೇಕ ಜನರನ್ನು ಕಡಿದ್ರು ಅನೇಕ ಹೊತ್ತಗೆಗಳನ್ನು ಸುಟ್ರು ನಾವು ಹೇಳುವುದು ಹಿಂದೂ ಧರ್ಮದ ಒಂದು ಕವಲಾಗಿ ಬೌದ್ಧವನ್ನು ನಿಜವಾಗಿ ಬೌದ್ಧರಷ್ಟು ಹಿಂದೂ ಧರ್ಮಕ್ಕೆ ಅಪಚಾರ ಮಾಡಿದವರು ಇನ್ಯಾರಿಲ್ಲ ಇತಿಹಾಸದ ಪುಟ್ಟಗಳು ನೋಡಿಕೊಂಡ್ರೆ ವಾಸ್ತವವಾಗಿ ಇವತ್ತು ಆಗೋದು ಅಪಚಾರ ಆಗಿ ಬೌದ್ಧ ತಕ್ಷಣ ಪರಿಶಿಷ್ಟ ಏನೂ ಅಲ್ಲೇ ಅಲ್ಲ ಅದೊಂದು ವಿಚಿತ್ರ ಲೋಕ ಮತ್ತೆ ವಿಚಿತ್ರವಾದ ಒಂದು ರೀತಿ ಮತ್ತೆ ಪುನಃ ಅದು ಅಲ್ಲವೇ ಅಲ್ಲ ಬುದ್ಧನ ತಂತ್ರದಂತೆ ಒಂದು ಒಂದಂಶದಲ್ಲಿ ಧ್ಯಾನಕ್ಕೆ ಒತ್ತು ಕೊಡಬೇಕು ಈ ಜಗತ್ತಿನ ಅನೇಕವಾಗಿರತಕ್ಕ ನಶ್ವರ ಸಂಗತಿಗಳಿಗೆ ಪರಿಪೂರ್ಣವಾದ ಸಂಗತಿ ಯಾವುದೂ ಇಲ್ಲಿಲ್ಲ ನಶ್ವರ ಅಂದರೆ ನಮ್ಮ ಮನೆಯು ನೀವು ಮನೆ ಕಟ್ತೀರಿ ಚೆಂದ ಮಾಡ್ತೀರಿ ಎಷ್ಟು ಚಂದ ಮಾಡ್ತೀರಿ ಎಷ್ಟು ಚೆಂದ ಮಾಡಿದರೂ ಒಂದು ಮಳೆಗಾಲದಲ್ಲಿ ಅದರ ಬಣ್ಣ ಹೋಗ್ತದೆ ಆಯಿತು ಬರುವ ವರ್ಷ ಮತ್ತೆ ಚೆಂದ ಮಾಡ್ತೇನೆ ಯಾಕೆ ಬರುವ ವರ್ಷ ಕಾಯ್ತೀರಿ ಒಂದು ಮಳೆ ಬಿದ್ದಗೊಳ್ಳೆ ಚೆಂದ ಮಾಡಿ ಹಾಂ ಅದು ನಾಳೆ ಮತ್ತೆ ಮಳೆ ಬರ್ತದೆ ಹಾಗೆ ತಾನೇ ನಾಳೆ ಮಳೆ ಬರ್ತದೆ ಹೇಳಿ ನೀವು ಆರು ತಿಂಗಳು ಸುಮ್ಮನೆ ಇರ್ತೀರಿ ಹೋದ ಬಣ್ಣವನ್ನು ಕಳೆದುಕೊಂಡು ಅಲ್ವಾ ಮತ್ತು ಇನ್ನಾರು ತಿಂಗಳು ಇದ್ದರೆ ಏನಾಗುತ್ತೆ ನಿಮಗೆ ಸಂಕಟ ಅಷ್ಟೇ ಇದು ಬೌದ್ಧ ಧರ್ಮ ವಾಸ್ತವವಾಗಿರೋದು ಯಾವುದನ್ನು ಗಮ್ಮತ್ತು ಮಾಡಬೇಡಿ ವೈಭವೀಕರಿಸಬೇಡಿ ಪ್ರತಿಯೊಂದೂ ನಶ್ವರ ಈ ಜಗತ್ತಿನಲ್ಲಿ ನಮ್ಮ ದೇಹದಂತೆ ದೇಹವು ಶಾಶ್ವತ ಅಲ್ಲ ಒಂದಲ್ಲ ಒಂದು ದಿನ ಬಿಡುವ ದೇಹಕ್ಕೇ ನಾವು ಆತುರರಿಲ್ಲ ಚೆನ್ನಾಗಿ ಯೋಚನೆ ಮಾಡುವುದಿಲ್ಲ ಈ ಬಿಡಬೇಕಾದ ಮನೆಯನ್ನು ಯಾಕೆ ಗಮ್ಮತ್ತು ಮಾಡ್ತಿ ಚೆಂದ ಮಾಡ್ತಿ ವ್ಯರ್ಥ ದುಡ್ಡನ್ನು ಹಾಕ್ತಿ ಅದಕ್ಕೆ ಸೂರು ಬೇಕು ನೀರು ಇಳಿಯದಂತೆ ಸರಿ ಉಣ್ಣಬೇಕು ಹೊಟ್ಟೆ ತುಂಬುವಂತೆ ಸರಿ ಅದರ ಬದಲಿಗೆ ಇಂಥದ್ದೇ ತಿನ್ನುವಂತೆ ಅದು ಆಗುವುದಿಲ್ಲ ಹೇಳಿಕೊಳ್ಳುವಂತೆ ಅದು ತಿಂದ ನಂತರ ಮತ್ತೊಂದು ಇನ್ಸುಲಿನ್ ತಗೊಳ್ಳುವಂತೆ ಇದೆಂತ ಕರ್ಮಕ್ಕೆ ಮಾರೇರೆ ದಾನ ಬೇರೆ ದಕ್ಷಿಣ ಬೇರೆ ಮಾರೆ ವಿಚಿತ್ರ ಕೊಟ್ಟಾಯಿತು ಸ್ವಂದಗತಿ ಮತ್ತೆ ಈ ಕೈ ಹಿಡಿತಾನೆ ಒಂದು ಕೈಯಲ್ಲಿ ತಗೊಂಡಾಯ್ತು ಬಲ ಕೈಯಲ್ಲಿ ಎಡಕೈಲಿ ಇದೆಂತ ಈ ಕೈಯಲ್ಲಿ ತಗೊಂಡದ್ದಕ್ಕೆ ಈ ಜನ್ಮ ಸಾಲದು ಇನ್ನೆಷ್ಟೋ ಜನ್ಮದವರೆಗೆ ಬಾಕಿ ಆಯ್ತವ ಋಣಿಯಾದ ಅವನಿಗೆ ಈಗ ಎಡ ಕೈಯಲ್ಲಿ ತಗೊಂಡು ಮತ್ತಷ್ಟು ಜನ್ಮಗಳಲ್ಲಿ ಬಾಕಿ ಆದ್ನಲ್ಲ ಒಂದು ಕೈಯಲ್ಲಿ ತಗೊಂಡ್ರೆ ಇನ್ನೊಂದು ಕೈಯಲ್ಲಿ ಬೇರೆ ಹೇಳು ಅಷ್ಟಾದ್ರೂ ಮಾಡು ಕೆಲವ್ರಿಗೆ ಬೇಡ ಹೇಳ್ತಾರೆ ಕೊನೆಗೆ ಎಲ್ಲ ಹಾಕಿಸಿಕೊಂಡ ನಂತರ ಇನ್ನು ಕೊನೆಗೆ ಎಲೆ ಜಾಗ ಇಲ್ಲ ಇನ್ನು ಬೇಡ ಬೇಡ ಸಾಕ್ಷ ಅದೇಂಥ ಕರ್ಮಕ್ಕೆ ಅಂದ್ರೆ ಅದು ಪ್ರಯೋಜನ ಇಲ್ಲ ಬಲ ಕೈಯಲ್ಲಿ ಬೇಕು ಬೇಕು ಎಡ ಬೇಡ ಬೇಡ ಅದಾಗುವುದಿಲ್ಲ ಈವ ಕೆಲವೆಲ್ಲ ಮಾತುಗಳೆಲ್ಲವನ್ನು ತೋರಿಸುವ ಕ್ರಮ ಅದನ್ನು ಒಂದೊಮ್ಮೆ ಮೋಹದಿಂದ ನೀನು ಒಂದೊಮ್ಮೆ ಮಾಡುವುದಿಲ್ಲ ಹೇಳಿದರೂ ಭಗವಂತ ಮಾಡಿಸ್ತಾನೆ ಅವಶಃ ಆಹಾಯ್ತಿ ಬ್ರಹ್ಮ ಭಗವಂತನಿಂದಾಗಿ ನೀನು ಖಂಡಿತ ಮಾಡ್ತೀನಿ ನಿನ್ನ ಕರ್ಮಗಳು ನಿನ್ನನ್ನು ಎಷ್ಟು ಹಿಡಿಸಿ ಹಾಕಿದೆ ಕೇಳಿದರೆ ಸ್ವಭಾವ ಜೇನ ಕ ನಿಬದ್ಧ ಸ್ವೇನ ಕರ್ಮಣ ನಿನ್ನ ಕೆಲಸದಿಂದ ನೀನು ಸಿಕ್ಕಿದ್ದಿ ನಿನ್ನ ಕೆಲಸ ಹೇಗೆ ಸಿಕ್ಕಿದೆ ಅಂದರೆ ಸ್ವಭಾವ ಜೇನ ಇಲ್ಲಿ ಒಂದು ವಿಶೇಷ ಅಂಶ ಇದೆ ಸ್ವ ಅಂದರೆ ಸ್ವತಂತ್ರನಾದ ಭಗವಂತ ಸ್ವಂತದವ ನಿಜವಾಗಿ ಸ್ವಂತದವ ಯಾರು ಅವನೇ ಅಲ್ವಾ ದೇವರೇ ಅಲ್ವಾ ಮತ್ತೆ ಅವನ ಮೇಲಿನ ಭಾವ ಅಂದರೆ ಭಕ್ತಿ ಧರ್ಮ ಚಿಂತನೆ ಅದರಿಂದ ಹುಟ್ಟಿದ್ದು ಜ್ಞಾನ ಹಿಂದೆ ಹೇಳಿದ್ನು ಭಕ್ತಿಯ ಆಮಾಮ್ ಅಭಿಜಾನಾತಿ ಅಂತ ಹಿಂದೆ ಹೇಳಿದ್ದಾನೆ ಭಗವಂತನ ಮೇಲಿನ ಭಕ್ತಿಯಿಂದ ಲಾಭ ಏನಾಗುತ್ತೆ ದೇವರನ್ನು ಯಾಕೆ ಪ್ರೀತಿಸಬೇಕು ಅಂದರೆ ದೇವರ ಅರಿವು ಮೂಡಲಿಕ್ಕೆ ಧರ್ಮವ್ಯಾದ ನೋಡಿ ಎಷ್ಟು ಚೆನ್ನಾಗಿ ಭಗವಂತನ ಮೇಲಿನ ಭರವಸೆಯಿಂದ ಭಾವನೆಯಿಂದ ಭಕ್ತಿ ತುಂಬಿಕೊಂಡದ್ರಿಂದ ಅವನಿಗೆ ಏನು ನಡೆಯುತ್ತೆಲ್ಲ ಗೊತ್ತಾಗುತ್ತೆ ಕೌಶಿಕನ ಕಥೆ ಏನು ಆ ಪತಿವ್ರತೆಯ ವೈಭವ ಏನು ಎಲ್ಲ ಅವನು ಅದು ಹೇಗೆ ಗೊತ್ತಾಯಿತು ಅಂದರೆ ಅಯ್ಯ ಅದು ಗೊತ್ತಾಯಲಿ ಈಗ ತಡವೇ ಇಲ್ಲ ಅಂತಾನೆ ಇಡೀ ವಿಶ್ವದ ಎತ್ತರದ ನೇತಾರ ಅವನು ನನಗೆ ಗೊತ್ತಾಗಿ ಬಿಟ್ಟರೆ ಇನ್ನು ಉಳಿದ ಜುಜುಬಿ ಸಂಗತಿಗಳೆಲ್ಲ ಯಾಕೆ ಗೊತ್ತಾಗುವುದಿಲ್ಲ ಅಂತ ಅದಕ್ಕೆ ವಾಸ್ತವೇ ಹಾಗೆ ಏಕವಿಜ್ಞಾನೇನ ಸರ್ವಜ್ಞಾನಮಂತಾನೆ ಒಂದು ಅರಿತಾಗ ಹತ್ತು ಅರಿಯುವುದು ಕಡಿಮೆ ಇರುತ್ತದೆ ಒಂದು ಕಬ್ಬಿಣ ಗೊತ್ತಾಯ್ತು ನಿಮಗೆ ಎಂತ ಅಂತ ಒಂದು ಲೋಹ ಗೊತ್ತಾಯ್ತು ಆ ಲೋಹದಿಂದ ತಯಾರು ಮಾಡತಕ್ಕಂಥ ಒಂದು ಉಗುರು ಕತ್ತರಿ ನಖ ನಿಕರಂತನ ಆ ಕಾಲದಲ್ಲಿ ಉಗುರು ಕತ್ತರಿ ಇತ್ತು ನೋಡಿ ಹೇಳ್ತಿದ್ರು ಅವರು ಉಪನಿಷತ್ಕಾಲದ್ದು ಏಕೇನ ಲೋಹ ನಿಖರಂತನೇನ ಅಂತಾರೆ ಅವರು ನಕ ನಿಕರಂತನೇನ ಸರ್ವಂ ಕಾರ್ಷ್ಣಾಯಸಂ ವಿಜ್ಞಾತಂಭತಿ ಆತ್ಮಾವರೇ ಅಂತ ಹೇಳಿಕೊಂಡು ಹೀಗೆ ಭಗವಂತ ಅಂತ ಒಂದು ಕಬ್ಬಿಣದಿಂದ ತಯಾರು ಮಾಡಿದ ಸಣ್ಣ ಯಂತ್ರ ವಿಶೇಷ ಉಗುರು ಕತ್ತರಿ ಅದನ್ನು ತಿಳ್ಕೊಂಡವ ಹಾಗೆಯೇ ಎಲ್ಲ ಯಂತ್ರಗಳ ನಿರ್ಮಾಣದಲ್ಲಿ ಹೀಗೆ ಕಬ್ಬಿಣಗಳನ್ನು ಉಪಯೋಗಿಸಿಕೊಂಡು ನಮಗೆ ಬೇಕಾದಂಥ ಯಂತ್ರಗಳು ಒಂದು ಯಂತ್ರದ ಸಣ್ಣ ವಿಜ್ಞಾನದಿಂದ ಅನೇಕ ಯಂತ್ರಗಳ ಭೌಮ ವಿಜ್ಞಾನವನ್ನು ತನ್ನಷ್ಟೇ ಅರಿತುಕೊಂಡು ಹೋಗ್ಲಿಕ್ಕೆ ಆಗುತ್ತೆ ನಮಗೆ ಮುಂದುವರಿಸಲಿಕ್ಕೆ ಬರ್ತದೆ ಇದು ಕ್ರಮ ವಾಸ್ತವವಾಗಿ ಅದರಂತೆ ಭಗವಂತನೊಬ್ಬನನ್ನು ಚೆನ್ನಾಗಿ ಪರಿಚಯಿಸಿಕೊಂಡರೆ ಅವನ ಪರಿವಾರಭೂತರಾಗಿರತಕ್ಕ ಅವನು ಇರುವ ದೇವರಿದ್ದಾರೆ ಅಂದ ತಕ್ಷಣ ದೇವರ ಪರಿಚಯ ಆದರೆ ದೇವರಿರುವ ಸಂಗತಿಗಳೆಲ್ಲ ಗೊತ್ತಾಗುತ್ತೆ ಇಡೀ ವಿಶ್ವದ ವಿಜ್ಞಾನವನ್ನು ಪಡೀಲಿಕ್ಕೆ ಬರ್ತದೆ ಎಂದು ಹೇಳ್ತಾನೆ ಬಹಳ ಸುಂದರವಾಗಿ ಅದರಿಂದ ಸ್ವಭಾವ ಜೇನ ಕೌಂತೇಯ ಭಗವಂತನ ಮೇಲಿನ ಭರವಸೆಯಿಂದ ಪ್ರೀತಿಯಿಂದ ಪ್ರೀತಿ ಅತಿಶಯದಿಂದ ಪಡೆದಿರತಕ್ಕಂಥ ಜ್ಞಾನದಿಂದ ಸ್ವೇನ ಕರ್ಮಣ ನಿನ್ನ ಕೆಲಸದಿಂದ ನಿಬದ್ಧ ಜ್ಞಾನ ಮತ್ತು ಕರ್ಮ ನಿನ್ನನ್ನು ಕಟ್ಟಿ ಹಾಕಿದೆ ಬಿಡ್ದು ಹೋಗುವುದು ನೀನು ನೀನು ಕರಿ ಕರ್ತುಂ ನೇಚಸಿ ಅನುಮೋಹಾತ್ ನೀನು ಅಜ್ಞಾನದ ವಶದಿಂದ ಅದನ್ನು ಬಿಟ್ಟುಕೊಟ್ಟರೂ ಕರ್ಮದ ತಂತ್ರದಲ್ಲಿ ಪ್ರಕಟಿಸುತ್ತೋ ನೀ ಕರಿಷ್ಯಸಿ ಕರಿಶ್ಯಸಿ ಎರಡು ಎರಡುವಂತಿಗೆ ನಮ್ಮ ಕುತ್ತಿಗೆ ಹತ್ತಿರ ನಮ್ಮನ್ನು ಸಿಕ್ಕಿಸಿ ಹಾಕಿಸಿದ್ದು ನಮ್ಮನ್ನು ಪ್ರವರ್ತಿಸಿದ್ದು ನಮ್ಮನ್ನು ದುಡಿಸುವಂತೆ ಮಾಡಿದ್ದು ಒಂದು ಕರ್ಮದ ಪರಂಪರೆ ಒಂದು ಜ್ಞಾನದ ಪರಂಪರೆ ಜ್ಞಾನಯುತವಾದ ಕರ್ಮದ ಪರಂಪರೆ ಒಟ್ಟಾಗುವುದು ಕೆಲಸದಲ್ಲಿ ನಾವು ಹೇಳುತ್ತೇವೆ ತಿಳಿದೋ ತಿಳಿದೆಯೋ ಮಾಡಿದ ಪಾಪಗಳು ನಿವೃತ್ತಿಯಾಗಲಿ ಅಂತ ಅದು ತಿಳಿದೋ ಮಾಡಿದೆಯೋ ಅಂತ ಕೇಳೋದು ನೀನು ಹೌದು ತಿಳಿದು ಮಾಡಿದ್ದರಲ್ಲಿಯೂ ತಪ್ಪಿರಬಹುದು ಅಂತ ತಿಳುವಳಿಕೆ ತಪ್ಪಿದ್ರೆ ಅಂತ ಹಾಗೆ ತಿಳಿಯದೇ ಮಾಡಿದ್ದೊಂದು ಕರ್ಮ ಶುದ್ಧ ಕರ್ಮ ಶುದ್ಧ ಕರ್ಮ ಅಂದರೆ ತಿಳುವಳಿಕೆ ಇಲ್ಲದ್ದು ತಿಳಿದು ಮಾಡಿದ ಕರ್ಮ ಅಂದರೆ ಅಶು ಅಶುದ್ಧ ಅಲ್ಲ ಅದು ಅದು ಪರಿಶುದ್ಧವಾದ ಕರ್ಮ ಅದಕ್ಕೆ ಸೇರಿಸಿಕೊಂಡಿದೆ ಜ್ಞಾನ ಬಂದಿದ್ದು ಅನ್ನ ಜ್ಞಾನಯುತ ಕರ್ಮ ಬೇರೆ ಜ್ಞಾನ ಇಲ್ಲದ ಜ್ಞಾನರಹಿತ ಕರ್ಮ ಬೇರೆ ಕೇವಲ ಕರ್ಮ ಜ್ಞಾನಯುತವಾದ ಕರ್ಮ ಹಾಗಾಗಿ ಎರಡೆರಡು ಬಂತು ಇದನ್ನು ಲೇಖ ಮಾಡಿ ಸ್ವಭಾವ ಶೇನ ಕೌಂತೆಯ ನಿಬದ್ಧ ಶ್ವೇನ ಕರ್ಮಣ ನಿಬದ್ಧ ನೀನು ಎರಡು ಕಡೆಯಲ್ಲಿ ಕಟ್ಟಿಬಿಟ್ಟಿದ್ದಿ ಅದರಲ್ಲಿ ನೀನೀಗ ತಿಳಿಯದೆ ನಾನು ಮಾಡುವುದಿಲ್ಲ ಅಂತ ನಿಂತರೆ ಕರ್ಮ ಮಾತ್ರ ನಿನ್ನನ್ನು ಎಳ್ಕೊಂಡೋಗ್ತೇನೆ ಕರ್ಮ ತಂದ್ರೆ ಬಿಡುವುದಿಲ್ಲ ಅದರಿಂದ ಎರಡು ರೀತಿಯ ಪ್ರವಾಹ ನಮ್ಮಲ್ಲಿ ಉಂಟು ಯಾವಾಗ ನಮ್ಮ ಅರಿವಿನ ಪ್ರವಾಹ ಒಂದು ಕಡೆ ಅರಿವಿಗೆ ಮಸುಕಾಗಬಹುದು ಅರಿವಿಗೆ ವಿಪರೀತ ಅರಿವು ಬರಬಹುದು ವಿಪರೀತ ಜ್ಞಾನ ಬರಬಹುದು ನಾವು ಅನ್ನುವುದನ್ನು ಬಿಟ್ಟು ಬರ್ಬೋದು ಬಿಡಬೇಕಾದದ್ದನ್ನು ಮಾಡಿರಬಹುದು ಯಾಕೆ ನಮ್ಮ ತಪ್ಪು ಕಲ್ಪನೆಯಿಂದ ಗೊತ್ತಾಗಲಿಲ್ಲ ಸರಿಯನ್ನೇ ತಪ್ಪು ತಿಳ್ಕೊಳ್ತೇವೆ ನಾವು ತಪ್ಪನ್ನೇ ಸರಿಯಿಂದ ತಿಳ್ಕೊಳ್ತೇವೆ ಇದು ಹೆಚ್ಚಾಗಿ ಆಗುವುದು ಹಾಗೆ ಪ್ರತಿಯೊಂದು ಕಡೆಯಲ್ಲಿ ಕಳ್ಳನು ಕದಿತಾನೆ ಸೊತ್ತನ್ನು ನಂತರ ತಾನು ಮಾಡಿದ್ದು ತಪ್ಪು ಹೇಳುವುದಿಲ್ಲ ಸರಿ ಅಂತ ಯಾಕೆಂದರೆ ನಾನು ಏನು ತಪ್ಪು ಮಾಡಿದೆ ಕೇಳುತ್ತಾನೆ ನಾನೇನು ತಪ್ಪು ಮಾಡಿದೆ ಅವರಿಗೆ ಹೆಚ್ಚಾಗಿದೆ ಕೈ ಎತ್ತಿ ಕೊಡುವುದಿಲ್ಲ ಪ್ರಯೋಜನ ಇಲ್ಲ ಹಾಳು ಮಾಡ್ತಾರೆ ನಾನು ಕದ್ದು ತಂದೆ ಅಂತಾನೆ ನೇರ ಕೇಳಿದರೆ ಕೊಡುವುದಿಲ್ಲ ನೇರ ಕೇಳಿದರೆ ಹತ್ತು ರೂಪಾಯಿ ಕೊಡ್ತಾರೆ ಹಾಕಿದರೆ ಸಾವಿರದ ನೋಟ್ ಸಿಗ್ತದೆ ನೀವು ಮತ್ತೇನು ಅವರಿಗೆ ಬೇಡ ಅದು ಹೆಚ್ಚಾಗಿದೆ ಹಾಳಾಗ್ತದೆ ಹಾಳು ಮಾಡ್ತಾರೆ ಅಷ್ಟೇ ಅವರು ಅದನ್ನು ತಗೊಂಡೋಗಿ ಎಲ್ಲೂ ಕುಡಿದು ಹಾಳು ಮಾಡೋದು ಅಂತಾನೆ ಅವ ನಾನು ಕುಡಿದ್ರೆ ನಾನು ಬದುಕಿದ್ರೇನು ಅಂತಾನೆ ಹೋಗಿತ್ತು ಅಂದ ಕಳ್ಳನು ತನ್ನನ್ನು ಸಮರ್ಥನೆ ಮಾಡಿಕೊಳ್ಳುತ್ತಾನೆ ಸಮಾಜದಲ್ಲಿ ಏರುಪೇರಾಗಿದೆ ದುಡ್ಡಿನದು ಎಲ್ಲರೂ ಹೇಳಿದಾಗೆ ಅನೇಕ ದೊಡ್ಡ ವಿಜ್ಞಾನಿಗಳು ಕೊನೆಗೆ ಚಿಂತನೆ ಮಾಡಿ ಹೇಳುವುದೇನು ಇಕನಮಿ ಇಂಬ್ಯಾಲೆನ್ಸ್ ಆಫ್ ಎಕನಾಮಿಕ್ ಅಂತಾರೆ ಅವರು ಈ ಅರ್ಥವ್ಯವಸ್ಥೆಯ ಹೆಚ್ಚು ಕಡಿಮೆಯೇ ನಮ್ಮ ದೇಶದಲ್ಲಿ ದೊಡ್ಡ ದುರಂತ ಅಂತಾರೆ ಅದನ್ನು ಸ್ವಲ್ಪ ಮಟ್ಟಿಗೆ ಹತ್ತು ಪರ್ಸೆಂಟ್ ಮಟ್ಟಿಗೆ ಕಳ್ಳರು ಸರಿ ಮಾಡ್ತಾ ಇದ್ದಾರೆ ನಾವು ಒಪ್ಪಿಕೊಳ್ಳಬೇಕು ಒಂದು ಪಾಯಿಂಟ್ಸ್ ಬರಿದಾಗ ಕೆಳ ಕೆಳಗೆ ಇಕನಮಿ ಇಂಬ್ಯಾಲೆನ್ಸಿಗೆ ಕಾರಣ ಏನು ಎನ್ನುವುದು ನಾವು ಹೇಳಿದಾಗೆ ಅದರ ಪರಿಹಾರದ ಉಪಾಯಗಳು ಏನು ಕೇಳಿದರೆ ಆದಷ್ಟು ಕಳ್ಳರನ್ನು ದೊರೋಡೆಗಳರನ್ನು ಪ್ರೋತ್ಸಾಹಿಸುವುದು ಬರಿಬೇಕಾಗತ್ತೆ ನಿಯಂತ್ರಣದಲ್ಲಿ ಅದು ಒಂದು ರೇಖೆ ರೇಖೆ ಏನೇ ನೀವು ಹೇಳಿಕೊಳ್ಳಿ ದೇವಸ್ಥಾನಗಳು ಆದಷ್ಟು ಸಂಖ್ಯೆಯಲ್ಲಿ ಅಭಿವೃದ್ಧಿಗೊಳ್ಳಬೇಕು ಯಾಕೆಂದರೆ ಕಪ್ಪು ಹಣಗಳು ಡಬ್ಬಿಗೆ ಬೀಳುತ್ತವೆ ಅದು ಬೇಕೇ ನಿಯಂತ್ರಣದಲ್ಲಿ ಅದೊಂದು ಸೇರ್ತದೆ ಮತ್ತೆ ದೇವಸ್ಥಾನದ ಕಾಣಿಕೆ ಡಬ್ಬಿ ಕಣ್ಣು ಹಾಕುವ ಅದು ವಿಷಯ ಬೇರೆ ಮೊದಲು ಬರಲಿ ಅನ್ನುವುದಕ್ಕೆ ಪರಿಹಾರೋಪಾಯಗಳು ಎನ್ನುವಲ್ಲಿ ತೀರಾ ಸಹಜವಾಗಿ ಯಾಕೆ ಯೋಚನೆ ಮಾಡಬಾರದು ನಾವು ಅದರಿಂದ ಎರಡು ಮುಖವನ್ನು ಕೊಟ್ಟ ಸ್ವಭಾವ ಅದರಿಂದ ಕರ್ತುಂ ನೇಚಸಿ ಅನ್ನ ಮೋಹಾತ್ ನೀನು ತಪ್ಪು ಕಲ್ಪನೆಯಿಂದ ಸರಿಯಾದ್ದನ್ನೇ ತಪ್ಪು ತಿಳ್ಕೊಂಡು ತಪ್ಪನ್ನೇ ಸರಿಯಿಂದ ತಿಳ್ಕೊಂಡು ನೀನು ಒಂದೊಮ್ಮೆ ನಿಲ್ಲಿಸಿದ್ರು ಕರ್ಮ ಮಾತ್ರ ನಿನ್ನನ್ನು ನೇಳ್ಕೊಂಡು ಹೋಗ್ತದೆ ಯಾಕೆಂದರೆ ಕರ್ಮತಂತ್ರ ನನ್ನ ಕೈಯಲ್ಲಿದೆ ಅಂದದೇ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅವನು ಕೇವಲ ಯಾರ ಕೈವಶನೂ ಆಗದವನು ಭಗವಂತ ಇಡೀ ಕರ್ಮವನ್ನು ಕೈಯಲ್ಲಿ ಇಟ್ಕೊಂಡವನು ಆದ್ದರಿಂದ ನೀನು ಖಂಡಿತವಾಗಿ ಅವಶೋಪಿ ತತ್ ಕರಿಶ್ಯಸಿ ನನ್ನ ಕೈಗೆ ಸಿಕ್ಕಿಬಿದ್ದು ಕರ್ಮತಂತ್ರಕ್ಕೆ ಬದ್ಧನಾಗಿ ನೀನು ಮಾಡಿ ನಿನ್ನ ಅರಿವು ಬಿಡು ನೀನು ತರ್ಕ ಮಾಡುತ್ತಾ ಚಿಂತನೆ ಮಾಡುತ್ತಾ ಯುದ್ಧ ಎನ್ನುವುದು ಅದು ಬಹಳ ಹಾಳು ಕೆಲಸ ಯಾರಿಗೂ ಕ್ಷತ್ರಿಯರಿಗೂ ಬೇಡ ಕ್ಷತ್ರಿಯರಿಗೂ ಸನ್ಯಾಸ ಇದೆ ಇದೆ ಅವರು ಹೋಗ್ಬೋದು ಪಡಿಬೇಕಲ್ಲ ಸನ್ಯಾಸ ತಗೊಳ್ಬೇಕು ಅಂದಿಲ್ಲ ಸನ್ಯಾಸ ಮಾಡ್ಬೋದು ಯತಿ ಸನ್ಯಾಸ ಮಾಡಿದ್ದ ಯತಿ ಯಾತಿ ಸಂಯಾತಿಗಳಲ್ಲಿ ಏಯಾತಿ ಅಣ್ಣ ರಾಜ್ಯ ಬೇಡ ಅಂತ ಋಷಭನ ಮಕ್ಕಳು ಎಷ್ಟು ಜನ ನೂರು ಜನ ಋಷಭನ ಮಕ್ಕಳಲ್ಲಿ ತೊಂಬ ಎಂಬತ್ತು ಜನ ಹೊರಗೆ ಹೋದರು ನಾವು ರಾಜ್ಯಕ್ಕೆ ಬರೋದಿಲ್ಲ ಪಾಲೆ ಕೇಳುವುದಿಲ್ಲ ಅಂದರು ಬೇಡವೇ ಬೇಡ ಅಂದ್ಬಿಟ್ರು ಅವರು ಮತ್ತೆ ಎಂಟು ಜನ ಸನ್ಯಾಸಿಗಳಾಗಿ ಬಿಟ್ಟರು ಉರ್ದುರೆ ದಸ್ಕರಾದರು ನಾವು ಮದುವೆಗೂ ಬರುವುದಿಲ್ಲ ಅಂದರು ನಮಗೆ ರಾಜ್ಯ ಮಾತ್ರ ಅಲ್ಲ ನಮಗೆ ಮನೆಯೂ ಬೇಡ ಅಂದರು ಅರಮನೆಯೂ ಬೇಡ ಮನೆಯೂ ಬೇಡ ಅಂದರು ಇಂಥ ದೊಡ್ಡ ದೊಡ್ಡ ಜನರು ಅವರು ಒಂಬತ್ತು ಜನ ಹಾಗೂ ಹೋದರು ಎಂಬತ್ತು ಜನ ಹೀಗೋದ್ರು ತೊಂಬತ್ತು ಜನ ಹೋದರು ಹೀಗೆ ತೊಂಬತ್ತೊಂಬತ್ತು ಜನ ಹೋದರು ಒಬ್ಬನೇ ಉಳಿದೋದು ಕೊನೆಗೆ ಅಲ್ಲ ವಾಸ್ತವವಾಗಿ ಹತ್ತು ಜನ ಎಂಬತ್ತು ಜನ ಬ್ರಾಹ್ಮಣರಾದರು ಒಂಬತ್ತು ಜನ ಉರ್ಧರೆ ತಸ್ಕರಾದರು ಮತ್ತೆ ಹತ್ತು ಜನರಲ್ಲಿ ಒಂಬತ್ತು ಜನರನ್ನು ತುಂಡರಸರು ಮಾಡಿದ ಭರತ ಒಬ್ಬ ಈ ದೇಶದ ದೊರೆಯಾಗಿ ನಿಂತು ಭಾರತ ಅಂದ ಹೆಸರು ಬಂತು ಹೀಗೆ ಋಷವನ ಮಕ್ಕಳ ಕತೆ ಅದನ್ನು ರಾಜರಾದರೂ ಬೆಳ್ಳಿಕ್ಕೆ ಬರುತ್ತೆ ಹಾಗೆ ನೀನು ಬಿಟ್ಟರೆ ನಿನ್ನ ಕರ್ಮ ನನ್ನ ಕೈಯಲ್ಲಿದೆ ನಾನು ಎಳಿತೇನೆ ಅಂತ ಇಲ್ಲದಿದ್ದರೆ ಲಕ್ಷ್ಮಿ ಎಳಿತಾಳೆ ಅಂತ ಹಿಂದೆ ಹೇಳಿದವ ಈಗ ದೇವರು ಹೇಳುತ್ತಾನೆ ಪ್ರಕೃತಿಯಲ್ಲ ಈಗ ಪುರುಷನು ಕೈ ಹಾಕಿದ್ದಾನೆ ಅಂತ ಲಕ್ಷ್ಮಿಯನ್ನು ನಾನೇ ಕಳಿಸಿದ್ದು ನಿನಗೆ ಲಕ್ಷ್ಮಿಯಲ್ಲಿಯೋ ರಾಜ್ಯಲಕ್ಷ್ಮಿಯಲ್ಲಿಯೋ ಆ ಲಕ್ಷ್ಮಿ ರಾಜ್ಯಲಕ್ಷ್ಮಿಗಿಂತ ನನಗೆ ವೈರಾಗ್ಯಲಕ್ಷ್ಮಿ ಶ್ರೇಷ್ಠ ಧನಲಕ್ಷ್ಮಿಗಿಂತ ವೈರಾಗ್ಯಲಕ್ಷ್ಮಿ ಎರಡು ಲೆಕ್ಕ ಉಂಟಲ್ಲ ಹಾಂ ಒಂದು ಕಡೆಯಲ್ಲಿ ದುಡ್ಡಿನ ಲಕ್ಷ್ಮಿ ಇನ್ನೊಂದು ಕಡೆಯಲ್ಲಿ ವೈರಾಗ್ಯಲಕ್ಷ್ಮಿ ಧನಲಕ್ಷ್ಮಿಗಿಂತ ನನಗೆ ವೈರಾಗ್ಯಲಕ್ಷ್ಮಿ ಆಗುವುದು ವೈರಾಗ್ಯವೇ ಭಾಗ್ಯ ಅದು ಭಾಗ್ಯಲಕ್ಷ್ಮಿ ನನಗೆ ಈ ಭಾಗ್ಯಕ್ಕಿಂತ ವೈಭೋಗಕ್ಕಿಂತ ವೈ ವೈರಾಗ್ಯ ನನಗೆ ಚಂದ ಅಂದರೆ ಆಗ ಹೇಳ್ತಾನೆ ಕೃಷ್ಣ ನಿನ್ನ ಕರ್ಮತಂತ್ರ ನಿನ್ನನ್ನು ಸಡಿಲು ಬಿಡುವುದಿಲ್ಲ ಅಂಥೇಳಿ ನನ್ನ ಕೈಯಲ್ಲಿದೆ ಅಂತ ದೇವರು ಬಹಳ ಚೆನ್ನಾಗಿ ಅರ್ಜುನನನ್ನು ಈಚೆ ಎಳೆದು ിക്കൊണ്ടാനേ ത്രീകൃഷ്ണ അർപ്പണമ സിന്താനേ തൃകൃഷ്ണ അർപ്പണമ സിന്താനേ തൃകൃഷ്ണ അർപ്പണമ സിന്താനേ തൃകൃഷ്ണ അർപ്പണമ സിന്താനെ തീകൃഷ്ണ അർപ്പണമ സിന്താനെ തൃശ്ശേരി